ओम शांति। मीठे बच्चे, जब तक जीना है बाप को याद करना। शरीर दल्ली प्राण इरोवर्गू, नाव बदकिरोवर्गू एन माड्ता इरबेको, शिव तंदेन नेनस्ता इरबेको। याद से ही आयु बढ़ेगी। नेनप माड्ता 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 एनागुत्ते, आयसो जास्ती आगुत्ते। पढ़ाई का सार ही याद है। ಇಷ್ಟೊಂದು ಬಾಬಾ ಓದಿಸ್ತಾ ಇರೋ ವಿದ್ಯೆಯ ಸಾರಾಂಶ ಏನಪ್ಪ ಅಂತಂದರೆ ನೆನಪು. ನೆನಪು ಮಾಡಿದಾಗ ಏನಾಗುತ್ತೆ, ಶರೀರದ ಒಂದು ಆರೋಗ್ಯನೂ ಸರೋಗ್ಬಿಡುತ್ತೆ, ಆಯಸ್ಸು ವೃದ್ಧಿ ಆಗುತ್ತೆ. ಸುಮಾರು ಜನಕ್ಕೆ ಈ ಒಂದು ಮಹಾವಿದ್ಯಾಲಯದಲ್ಲಿ ಯೋಗ ಮಾಡಿ 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 ಆರೋಗ್ಯ ಹೆಚ್ಚು ಚೆನ್ನಾಗಾಗಿ ಆಯಸ್ಸು ಜಾಸ್ತಿ ಆಗಿರುವಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಅದಕ್ಕೆ ಯಾರಿಗೆಲ್ಲ ಅಲ್ಪ ಆಯಸ್ಸಿದೆ ಅವ್ರು ಹೆಚ್ಚಿಗೆ ಯೋಗ ಮಾಡಬೇಕು. ಗೊತ್ತಾಗುತ್ತೆ ಕೆಲವರಿಗೆ ಅಲ್ಪ ಆಯಸ್ಸು ಇದೆ, ಈಗ ನನಗೇನೋ ಒಂದು ಗಂಡಾಂತರಗಳಿದೆ, ಆರೋಗ್ಯ ಸರಿ ಇಲ್ಲ ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ, ಜಾಸ್ತಿ ದಿವಸ ಬದುಕೋದಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ಅಂತ ಗೊತ್ತಾಗುತ್ತಲ್ಲ. ಅಂಥವ್ರು ಏನು ಮಾಡಬೇಕು, ಹೆಚ್ಚು ಹೆಚ್ಚಿಗೆ ಯೋಗ ಮಾಡಬೇಕು. ಪ್ರಶ್ನೆ, ತುಂ ಬಚ್ಚೋಂಕ ಅತೀಂದ್ರಿಯ ಸುಖ ಗಾಯ ವಾಹಕ್ಯು. ತಾವು ಮಕ್ಕಳಿಗೆ ಅತೀಂದ್ರಿಯ ಸುಖದ ಗಾಯನ ಇದೆ. ಅತೀಂದ್ರಿಯ ಸುಖದ ಬಗ್ಗೆ ಗಾಯನ ಇದೆಯಲ್ಲ, ಗೋಪ ಗೋಪಿಕೆಯರನ್ನು ಕೇಳಿ ಅಂತ ಇದೆ. ಯಾಕೆ, ಕ್ಯೂಂಕಿ ತುಮ್ ಸದಾಹಿ ಬಾಬಾಕಿ ಆದ್ಮೆ ಖುಷಿಯಾಮನಾತೇವ. ಯಾಕೆಂತಂದರೆ ಭಗವಂತ ನೆನಪು ಮಾಡಿ 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 ಖುಷಿಯಾಗಿರ್ತೀರ. ಅಭಿ ತುಮಾರ ಸದಾಹಿ ಕ್ರಿಸ್ಮಸ್ ಹೈ. ಈ ಖುಷಿ ದಿವಸ ಏನು ಮಾಡ್ತಾರೆ, ಹೊಸ ವರ್ಷ ಹಬ್ಬ ಬರುತ್ತಲ್ಲ ಅವತ್ತು ಕ್ರಿಸ್ಮಸ್, ಎಲ್ಲ ಕಡೆಯಲ್ಲಿ ಕೂಡ ಒಳ್ಳೆಯ ಉತ್ಸವ ನಡೆಯುತ್ತಲ್ವ. ಅಭಿ ತುಮಾರ ಸದಾ ಕ್ರಿಸ್ಮಸ್ ಹೈ. ಶಿವಬಾಬಾ ಹೇಳ್ತಾ ಇದ್ದಾರೆ, ಈಗ ನಿಮ್ಮದು ಸದಾ ಕ್ರಿಸ್ಮಸ್ ನಡೀತಾ ಇದೆ, ಯಾವಾಗಲೂ ಖುಷಿಯಾಗಿರಬೇಕು. ತುಮೆ ಭಗವಾನ್ ಪಡಾತೆ ಇಸ್ಮೆ ಬಡಿ ಖುಷಿ ಅವ್ರು ಕ್ಯಾ ಹೋಂಗೆ. ಸ್ವಯಂ ಭಗವಂತನೇ ಬಂದು ಓದಿಸ್ತಾ ಇದ್ದಾರೆ ಅಂದರೆ ಇದಕ್ಕಿಂತಲೂ ಖುಷಿ ಇನ್ನೇನಿದೆ. ತೋ ರೋಸ್ ಯಾ ಖುಷಿ ಹೇ ಇಸ್ಲಿಯೇ ತುಮಾರ ಹಿ ಅತೀಂದ್ರಿಯ ಸುಖ ಗಾಯ ಹುವಾ ಹೇ. ಪ್ರತಿನಿತ್ಯ ನಿಮಗೆ ಈ ಭಗವಂತನ ವಿದ್ಯೆ ಕೇಳ್ತಾ ಕೇಳ್ತಾ ಕೇಳ್ತಾ, ಭಗವಂತನ ವಾಕ್ಯಗಳು ಕೇಳ್ತಾ ಕೇಳ್ತಾ ನಿಮಗೆ ಅತೀಂದ್ರಿಯ ಸುಖದ್ದು ಗಾಯನ ಇದೆ ಅಂತಾರೆ. ಗೀತ ನಯನಹೀನಕೋ ರಾಹದಿಕಾವೋ ಪ್ರಭು. ನಯನಹೀನರಿಗೆ ದಾರಿಯನ್ನು ತೋರಿಸು ಪ್ರಭು. ಅಂದರೆ ಭಗವಂತ ಸರ್ವಧರ್ಮದವ್ರಿಗೂ ತಂದೆ ಅಲ್ವಾ, ಅದರಿಂದ ಅವರು ಎಲ್ಲ ಧರ್ಮದವ್ರಿಗೂ ಮುರಳಿ ಹೇಳ್ತಾ ಇರ್ತಾರೆ. ಅರ್ಥವಾಯ್ತಾ, ಇವತ್ತು ಎಲ್ಲ ಟೋಟಲ್ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಅನ್ವಯಿಸುವಂತೆ ಬಾಬಾರವರು ಮುರಳಿ ಇವತ್ತು ಹೇಳ್ತಾ ಇದ್ದಾರೆ. ಓಂ ಶಾಂತಿ. ಜ್ಞಾನಕ ತೀಸರ ನೇತ್ರ ದೇನೆ ವಲ ರೂಹಾನಿ ಬಾಪ್ ರೂಹಾನಿ ಬಚ್ಚೋಂಕೋ ಸಂಜಾತ. ಜ್ಞಾನದ ಮೂರನೇ ಕಣ್ಣನ್ನು ತೆರೆಸ್ತಕ್ಕಂತಹ ತಂದೆ ಆತ್ಮೀಕ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಜ್ಞಾನಕ ತೀಸರ ನೇತ್ರ ಸಿವಾಯ್ ಬಾಬಾಕೆ ಕೊಯ್ದೇ ನಹಿಸಕ್ತೆ. ಜ್ಞಾನದ ಕಣ್ಣನ್ನು ಒಬ್ಬ ತಂದೆ ಬಿಟ್ಟು ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಭಗವಂತನಿಗೊಂದು ಮಹಿಮೆ ಇದೆ. ಯಾವುದು ಮಹಿಮೆ ಅಂದಾಜು ಮಾಡಿ ಹೇಳಿ ನೋಡೋಣ. ಭಗವಂತನಿಗೊಂದು ಮಹಿಮೆ ಇದೆ ಇದೇ ವಿಷಯದಲ್ಲಿ. ಆಮೇಲೆ ತ್ರಿನೇತ್ರಿ ಅಂತ ಮಹಿಮೆ ಇದೆಯಲ್ಲ ಭಗವಂತನಿಗೆ. ಮುಕ್ಕಣ್ಣೇಶ್ವರ ತ್ರಿನೇತ್ರಿ ಅಂತ ಹೇಳ್ತಾರಲ್ಲ, ಯಾಕೆ ಆ ಮಹಿಮೆ ನಡೆಯುತ್ತೆ, ಹಣೆ ಮಧ್ಯದಲ್ಲಿ ಒಂದು ಕಣ್ಣು ತೋರಿಸ್ತಾರೆ. ಲಿಂಗಕ್ಕೂ ಕೂಡ ಕೆಲವೊಮ್ಮೆ ಆ ಒಂದು ಹಣೆಯಲ್ಲಿ ಲಿಂಗಕ್ಕೆ ಒಂದು ಹಣೆಗಳನ್ನು ಇಡ್ತಾರೆ. ಅಂದರೆ ಈ ಪ್ರಪಂಚದಲ್ಲಿ ಭಗವಂತ ನಮ್ಮನ್ನೆಲ್ಲ ನೋಡ್ಲಿಕ್ಕೆ ಒಂದು ಕಣ್ಣು ತಗೊಂಡಿರ್ತಾರಲ್ಲ, ಆ ಕಣ್ಣು ಯಾರ್ದು, ಬ್ರಹ್ಮ ಬಾಬಾದು. ಸೊ ಅವ್ರು ನಮ್ಮನ್ನು ನೋಡ್ತಾರಲ್ಲ ಕಣ್ಣಿಂದ, ಅದಕ್ಕೆ ಅಲ್ಲಿ ಕಣ್ಣಿಕ್ಕಿದ್ದಾರೆ ಲಿಂಗಕ್ಕೆ. ಅರ್ಥವಾಯ್ತರ? ಅಂದರೆ ಭಗವಂತನು ನಮ್ಮನ್ನು ನೋಡಲಿಕ್ಕೆ ಬರಲಿಕ್ಕೆ ಒಂದು ಮಾಧ್ಯಮ ಬೇಕಲ್ವಾ, ಆ ಮಾಧ್ಯಮಕ್ಕೆ ಕಣ್ಣಿಟ್ಟಿದ್ದಾರೆ. ಅಂದರೆ ಯಾವ ಒಂದು ಇದರಿಂದ ನೋಡಿದ್ರು, ನಮ್ಮನ್ನು ದಿವ್ಯ ನೇತ್ರದಿಂದ ನೋಡಿದ್ರು, ದಿವ್ಯ ಬುದ್ಧಿ ಕೊಟ್ಟರು. ದಿವ್ಯ ಬುದ್ಧಿನೇ ಒಂದು ನೇತ್ರ, ಜ್ಞಾನದ ನೇತ್ರ ಅಂತ ಇದಕ್ಕೆ ಹೇಳಲಾಗುತ್ತೆ. ಒಬ್ಬ ಪರಮಾತ್ಮ ವಿನಃ ಬೇರೆ ಯಾರು ಈ ಒಂದು ನೇತ್ರವನ್ನು ಕೊಡಲಿಕ್ಕೆ ಬರೋದಿಲ್ಲ. ಅಭಿ ತುಂಬ ಬಚ್ಚೋಂಕೋ ಜ್ಞಾನಕ ನೇತ್ರ ಮಿಲಾ ಹೇ ಅಭಿ ಬಾಬಾನೆ ಸಂಜಾಯ ಹೇ ಭಕ್ತಿ ಮಾರ್ಗ ಹೈ ಅಂಧಿಯಾರ ಮಾರ್ಗ. ಪ್ರಪಂಚದಲ್ಲಿ ಭಕ್ತಿನಲ್ಲಿ ಜನರು ಕತ್ತಲಿನಲ್ಲಿದ್ದಾರೆ, ಅಂಧಕಾರದಲ್ಲಿದ್ದಾರೆ. ಜೈಸೆ ರಾತ್ಮೆ ಸೋಜರ ನಹಿ ಹೋತಾ ಹೇ ತೋ ಮನುಷ್ಯ ಧಕ್ಕೆ ಕಾತೆ. ರಾತ್ರಿ ಹೊತ್ತು ಕತ್ಲಿರುತ್ತೆ ಎಲ್ಲ ಕಡೆಯಲ್ಲಿ, ಅದರಿಂದ ಅಲ್ಲಿ ಪೆಟ್ಟು ತಿಂತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ. ಗಾಯಬಿಜಾತ ಬ್ರಹ್ಮಾಕಿ ರಾತ್ ಬ್ರಹ್ಮಾಕ ದಿನ್. ಗಾಯನ ಕೂಡ ಇದೆ, ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ. ಸತ್ಯುಮೆ ಯಹ ನಹಿ ಕಹೆಂಗಿಕಿ
हमको राह बताओ क्योंकि अभी तुमको राह मिल रही है। ನೀವು ಸತ್ಯುಗಕ್ಕೆ ಹೋದ ಮೇಲೆ ಯಾರೂ ಹೇಳೋದಿಲ್ಲ ನಮ್ಗೆ ದಾರಿ ತೋರಿಸು ಭಗವಂತ, ದಾರಿ ಗೊತ್ತಾಗ್ತಾ ಇಲ್ಲ ಅಂತೇಳ್ಬಿಟ್ಟು. ಈ ಕಲಿಯುಗದಲ್ಲಿದ್ದಾಗ ಕತ್ಲಿರೋದ್ರಿಂದ, ಅಜ್ಞಾನದಲ್ಲಿರೋದ್ರಿಂದ ಮನುಷ್ಯರು ದಾರಿ ಕಾಣದಿರ ಆಗ್ಬಿಟ್ಟಿದೆ, ಭಗವಂತ ನಮಗೆ ದಾರಿ ತೋರಿಸು ಅಂತ ಹೇಳ್ತಾರೆ. ಸತ್ಯುಗ ಮೇ ಯಾ ನಹೀ ಕಹೆಂಗೆ ಬಾಬಾ ಆಕರ್ಕೆ ಮುಕ್ತಿಧಾಮ್ ಜೀವನ್ ಮುಕ್ತಿಧಾಮ್ ಕಾ ರಾಹ ಬತಾ ರಹೇ ಹೇ. ಈಗ ವರ್ತಮಾನ ಸಮಯದಲ್ಲಿ ಸ್ವಯಂ ಪರಮಾತ್ಮ ಬಂದು ಮುಕ್ತಿಧಾಮಕ್ಕೆ ದಾರಿ ತೋರಿಸ್ತಾ ಇದ್ದಾರೆ, ಜೀವನ್ ಮುಕ್ತಿಧಾಮಕ್ಕೆ ದಾರಿ ತೋರಿಸ್ತಾ ಇದ್ದಾರೆ. ಅಭಿ ತುಮ್ ಪುರುಷಾರ್ಥ ಕರ್ ರೇ ಹೋ, ಅಭಿ ಜಾನ್ತೆ ಹೋ, ಬಾಕಿ ಥೋಡಾ ಸಮಯ. ಈಗ ನೀವು ಸಾಧನೆ ಮಾಡ್ತಾ ಹೊರಟಿದ್ದೀರಿ, ಈಗ ನಿಮಗೆ ಗೊತ್ತಿದೆ ಸ್ವಲ್ಪ ಸಮಯ ಅಷ್ಟೇ ಪ್ರಪಂಚಕ್ಕೆ ಇದೆ. ದುನಿಯಾ ತೋ ಬದಲನೆ ವಾಲಿ ಹೇ, ಪ್ರಪಂಚ ಅಂತೂ ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಯಹ ತೋ ಗೀತ್ ಬಿ ಬನೆ ಹುಯೇ ಹೇ, ದುನಿಯಾ ಬದಲನೆ ವಾಲಿ ಹೇ, ಇದು ಕೂಡ ಹಾಡು ಮಾಡಲ್ಪಟ್ಟಿದೆ. ಜಗತ್ತು ಬದಲಾವಣೆ ಆಗ್ತಾ ಇದೆ, ಪರಂತು ಮನುಷ್ಯ ಬಿಚಾರೆ ಜಾನ್ತೆ ನಹಿ ದುನಿಯಾ ಕಬ್ ಬದಲ್ತಿ ಹೇ. ಆದರೆ ಜನಕ್ಕೆ ಪಾಪ ಗೊತ್ತೇ ಇಲ್ಲ ಯಾವ ಥರ ಜಗತ್ತು ಬದಲಾವಣೆ ಆಗ್ತಾ ಇದೆ, ಹೇಗೆ ಬದಲಾವಣೆ ಆಗುತ್ತೆ, ಯಾರಿದನ್ನು ಬದಲಾವಣೆ ತರ್ತಾ ಇದ್ದಾರೆ ಅನ್ನೋದು ಯಾರಿಗೋ ಗೊತ್ತಿಲ್ಲ. ಕ್ಯೋಂಕಿ ತೀಸರ ನೇತ್ರ ತೋ ಜ್ಞಾನಕ ಹೈ ನಹಿ, ಯಾಕೆಂತಂದರೆ ಇವತ್ತು ಮನುಷ್ಯರಿಗೆ ಯಾವ ಕಣ್ಣಿಲ್ಲ, ಜ್ಞಾನದ ಮೊನ್ನೆಯ ಕಣ್ಣಿಲ್ಲ. ಅಭಿ ತುಂಬಚ್ಚಿ ಯಹ ತೀಸರ ನೇತ್ರ ಮಿಲ್ ರಹಾ ಹೇ, ಈಗ ನಿಮಗೆ ಜ್ಞಾನದ ಮೂರನೆಯ ಕಣ್ಣು ಸಿಗ್ತಾ ಇದೆ. ಜಿಸ್ಸೆ ತುಮ್ ಸೃಷ್ಟಿಗೆ ಆದಿ ಮಧ್ಯ ಅಂತ ಜಾನ್ ಗಯೆ ಹೋ, ಈ ಒಂದು ನೇತ್ರ ಸಿಕ್ಕದ ಮೇಲೆ ನೀವು ಈ ಕಣ್ಣಿಂದ ಸೃಷ್ಟಿ ಆದಿ ಮಧ್ಯ ಅಂತ್ಯದ ವಿಚಾರವನ್ನು ತಿಳ್ಕೊಂಡ್ಬಿಟ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವ್ರು ಯಹಿ ತುಮಾರ ಜ್ಞಾನ ಕಾ ಸ್ಯಾಕ್ರಿನ್ ಹೇ, ಇದೇ ನಿಮ್ಮ ಒಂದು ಜ್ಞಾನದ ಸಾರಾಂಶ ಆಗಿದೆ ಅಂತಾರೆ. ಅದು ಕೋರ್ಸಲ್ಲೆಲ್ಲ ಕೇಳಿದ್ರಲ್ಲ, ಜೈಸೆ ಥೋಡಿಸಿ ಸ್ಯಾಕ್ರಿನ್ ಬಹುತ್ ಮೀಟಿ ಹೋತೀನ, ಹೇಗೆ ಸ್ಯಾಕ್ರಿನ್ ಅನ್ನೋದು ತುಂಬ ಅತಿ ಮಧುರವಾಗಿರುತ್ತೆ, ಸ್ವಲ್ಪ ಹಾಕಿದ್ರೆ ಸಾಕು ಟೇಸ್ಟ್ ಆಗಿಬಿಡುತ್ತೆ. ಐಸಾ ಯ ಜ್ಞಾನಕ ಪಿ ಮನ್ಮನಾಭೋ ಯ ಸಬ್ಸೆ ಮೀಠಾ ಚೀಸೆ ಬಸ್ ಬಾಬ್ಕೋ ಯಾದ್ ಕರ್. ಈ ಜ್ಞಾನ ಮಾರ್ಗದಲ್ಲಿ ಎಲ್ಲದಕ್ಕಿಂತಲೂ ಮಧುರವಾಗಿರತಕ್ಕಂಥ ಒಂದು ವಸ್ತು ಯಾವುದಪ್ಪ ಅಂದರೆ ಅದು ಒಂದೇ ಒಂದು ಅಕ್ಷರ ಆಗಿದೆ, ಮನ್ಮನಾಭವ. ಮನ್ಮನಾಭವ ಅಂದರೆ ಅರ್ಥ ಏನೋ, ನೀವು ನನ್ನನ್ನೇ ನೆನೀರಿ ಅಂತ. ತೋ ಬಸ್ ಬಾಪ್ಕೋ ಯಾದ್ ಕರೋ, ಕೇವಲ ತಂದೆ ಪರಮಾತ್ಮನ ನೆನೀರಿ. ಬಾಪ್ ಆತೆಹೇ ಆಕರ್ಕೆ ರಾಸ್ತಾ ಬತಾತೆ, ತಂದೆ ಬಂದ್ಬಿಟ್ಟು ನಮ್ಮೆಲ್ಲರಿಗೂ ಏನು ಮಾಡ್ತಾ ಇದ್ದಾರೆ, ದಾರಿ ತೋರಿಸ್ತಾ ಇದ್ದಾರೆ. ಕಹಾಕ ರಾಸ್ತಾ ಬತಾತೆ, ಎಲ್ಲಿಗೆ ದಾರಿ ತೋರಿಸ್ತಾ ಇದ್ದಾರೆ, ಶಾಂತಿಧಾಮ್ ಅವ್ರ ಸುಖಧಾಮಕ. ಶಾಂತಿಧಾಮಕ್ಕೆ ಹೆಂಗೆ ಹೋಗಬೇಕು, ಸುಖಧಾಮಕ್ಕೆ ಹೆಂಗೆ ಹೋಗಬೇಕು ಅನ್ನೋ ದಾರಿಯನ್ನು ತೋರಿಸ್ತಾ ಇದ್ದಾರೆ. ತೋ ಬಚ್ಚೋಂಕು ಖುಷಿ ಹೋತಿ ಹೇ ದುನಿಯಾ ನಹಿ ಜಾನ್ತೆ ಹೇ, ಮಕ್ಕಳಿಗೆ ಖುಷಿ ಆಗುತ್ತೆ ಇದು ಪ್ರಪಂಚದವ್ರಿಗೆ ಗೊತ್ತಿಲ್ಲ. ಈ ಖುಷಿಯ ಕಬ್ ಮನಾಯಿ ಜಾತಿ ಖುಷಿ ಆತೋ ನಹಿ ದುನಿಯಾ ಮೇ ಮನಾಯಿ ಜಾಯಂಗಿನ, ಖುಷಿಯಲ್ಲಿ ನಾವು ಆಚರಿಸ್ತೀವಿ, ಹೊಸ ಪ್ರಪಂಚದಲ್ಲಿದ್ದಾಗ ಖುಷಿಯನ್ನು ಆಚರಿಸ್ತೀವಿ. ಯಹತೋ ಬಿಲ್ಕುಲ್ ಕಾಮನ್ ಬಾತ್ ಹೇ, ಇದು ಬಿಲ್ಕುಲ್ ಸರಳವಾಗಿರ್ತಕ್ಕಂಥ ವಿಚಾರ ಆಗಿದೆ. ಈ ಪುರಾಣಿ ದುನಿಯಾ ಮೇ ಖುಷಿಯ ಕಹಸ್ಯ ಆಯಿ, ಈ ಹಳೆಯ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬಂತು. ಪುರಾಣಿ ದುನಿಯಾ ಮೇ ಮನುಷ್ಯ ತ್ರಾಹಿ ತ್ರಾಹಿ ಕರ್ರೆ, ಹಳೆಯ ಪ್ರಪಂಚದಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ ಹೇಳಿ, ತ್ರಾಹಿ ತ್ರಾಹಿ ಮಾಡ್ತಾ ಇದ್ದಾರೆ. ಕ್ಯೂಂಕಿ ತಮೋ ಪ್ರಧಾನ ಹೇ, ಯಾಕೆಂದರೆ ಮನುಷ್ಯರು ಏನಾಗ್ಬಿಟ್ಟಿದ್ದಾರೆ, ತಮೋ ಗುಣಗಳಲ್ಲಿ ಪ್ರಧಾನರಾಗ್ಬಿಟ್ಟಿದ್ದಾರೆ. ಸತೋ ತಮೋ ಪ್ರಧಾನ ದುನಿಯಾ ಮೇ ಖುಷಿಯ ಕಹಸೆ, ಸತೋ ಪ್ರಧಾನ ಪ್ರಪಂಚ ಇದ್ದಾಗ ಖುಷಿ ಇತ್ತು, ಈ ಹಳೆ ಪ್ರಪಂಚದಲ್ಲಿ ತಮೋ ಪ್ರಧಾನ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬಂದಿದೆ ಬರುತ್ತೆ. ಸತ್ಯುಗ ಜ್ಞಾನ ತೋ ಕೊಯಿ ಮೇ ಬಿ ನಹಿ ಹೇ, ಸತ್ಯುಗದ ಬಗ್ಗೆ ಯಾರ ಹತ್ರನೂ ಜ್ಞಾನ ಇಲ್ಲವೇ ಇಲ್ಲ. ಇಸ್ಲಿಯೇ ವಿಚಾರೆ ಯಾ ಖುಷಿಯ ಮನಾತಿರ, ಅದರಿಂದ ಪಾಪ ಈ ಕಲಿಯುಗದ ಸಮಯದಲ್ಲಿ ಯಾವತ್ತೋ ಒಂದು ಹಬ್ಬ ಹರಿದಿನ ಇಟ್ಕೊಂಡು ಏನು ಮಾಡ್ತಾ ಇರ್ತಾರೆ, ಖುಷಿ ಆಚರಿಸ್ತಾ ಇರ್ತಾರೆ. ದೇಖೋ ಕ್ರಿಸ್ಮಸ್ಗೆ ಖುಷಿಯ ಕಿತ್ನಿ ಮನಾತೆ, ಕ್ರಿಸ್ಮಸ್ ಬರ್ತಾ ಇದೆಯಲ್ಲ 25ರ ನಂತರ, ಸೊ ಎಷ್ಟು ಎಲ್ಲ ಕಡೆಯಲ್ಲಿ ಖುಷಿ ಮಾಡ್ತಾರೆ. ಬಾಬಾ ತೊಕ್ಕ ಹೆಂಗೆ ಅಗರ್ ಖುಷಿ ಹೊಂಕಿ ಬಾತ್ ಪೂಚಿನಿ ಹೋತು ಗೋಪ್ ಗೋಪಿಯೊನ್ಸೆ, ಅರ್ಥಾತ್ ಮೇರೆ ಬಚ್ಚು ಹೊನ್ಸೆ ಪೂಜೋ ಕ್ಯೋಂಕಿ ಬಾಪ್ ಬಹುತ್ ಸಹಜ ರಾಸ್ತಾ ಬತಾ ರಹೇ ಹೇ. ಒಂದು ವೇಳೆ ಈ ಪ್ರಪಂಚದಲ್ಲಿ ಖುಷಿಯಾಗಿರೋರು ಯಾರು ಅಂತ ನೀವು ಯಾರನ್ನಾದರೂ ಕೇಳಬೇಕು ಅಂತಂದರೆ ಈ ಬ್ರಹ್ಮಕುಮಾರ ಕುಮಾರಿಯನ್ನು ಕೇಳಿ. ಯಾಕೆ ಅಂತಂದರೆ ಈ ಒಂದು ಅತೀಂದ್ರಿಯ ಸುಖ ಸಿಕ್ಕಿರೋ ಅಂಥದ್ರದ್ದು ಗಾಯನ ಇರೋದು ಈ ಗೋಪ ಗೋಪಿಕೆಯರಿಗೆ.
ग्रस्त व्यवहार में रहते हुए अपने दंदादोरी का कर्तव्य करते हुए भी कमल फूल समान रहो तो मुझे याद करो, जैसे आशिक माशिक होते हैं ना, यह भी दंदादोरी करते एक दो को याद करते रहते हैं। इसमें साक्षात्कार भी होता है, जैसे लैला मजनू, हीरा मंजा रांझा, तो विकार के लिए एक दो को आशिक नहीं होते हैं। बाबा हेळ्ता इद्दारे ಇಲ್ಲಿ ಏನಂತಂದರೆ, ನೀವು ಗೃಹಸ್ಥ ವ್ಯವಹಾರದಲ್ಲಿದ್ದು ನಿಮ್ಮ ಬಿಸ್ನೆಸ್ಸು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ರು ಕಮಲ ಹೂ ಥರ ನೀವು ಬದುಕಬೇಕು ಅಂತ ಬಾಬಾ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಹೇಗೆ ಲೌಕಿಕ ಪ್ರಪಂಚದಲ್ಲಿ ಹೆಸರುವಾಸಿ ಆಗಿರೋವಂಥವರು ಆಶಿಕ್ ಮಾಶಿಕ್ ಅಂದರೆ ಲೈಲಾ ಮಜ್ನು ಕತೆ ಇದೆಯಲ್ವಾ, ಅವರಾಗ್ಬೋದು, ಅಥವಾ ಹೀರಾ ರಾಂಝಾ ಅಂತ ಇದ್ದಾರಲ್ಲ, ಅವರು ಕೂಡ ಎಷ್ಟೊಂದು ಚೆನ್ನಾಗಿ ಖುಷಿ ಖುಷಿಯಿಂದ ಲೈಫನ್ನು ಲೀಡ್ ಮಾಡಿದ್ದಾರೆ. ಅವರು ಯಾವುದೇ ಒಂದು ಕೆಟ್ಟ ರೀತಿಯಲ್ಲಿ ಅವರು ಒಬ್ರಿಗೊಬ್ಬರು ಪ್ರೀತಿ ಅನ್ನೋದು ಇಟ್ಕೊಂಡಿರಲಿಲ್ಲ. ಉನ್ಕ ಪ್ಯಾರ್ ಗಾಯಾ ಹುವಾ ಹೈ, ಪ್ರಪಂಚದಲ್ಲಿ ಅವರ ಪ್ರೀತಿ ಅನ್ನೋದು ಗಾಯನ ನಡೀತಾ ಇದೆ. ಉನ್ಮೇ ಏಕ್ ದೋಕೆ ಆಶಿಕ್ ಹೋತೆ ಹೇ ಲೇಕಿನ್ ಯಹಾ ಕಿ ಬಾತ್ ನಹಿ, ಯಹಾ ವಹ ಬಾತೆ ನಹಿ ಹೇ. ಒಬ್ರಿಗೊಬ್ಬರು ಪ್ರೀತಿಯಿಂದ ಇರ್ತಾರಷ್ಟೇ, ಆದರೆ ಇಲ್ಲಿ ಆ ಮಾತಿಲ್ಲ. ಯಹಾ ತೋ ತುಮ್ ಜನಮ್ ಜನ್ಮ ಅಂತರ್ಕೆ ಮಾಶಿಕ್ ಹೋ ಆಶಿಕ್ ಹಿ ರಹಿ ಹೋ, ಅಂದರೆ ಅನೇಕ ಜನ್ಮಗಳು ನೀವು ಭಗವಂತನ ಪ್ರಾರ್ಥನೆ ಪೂಜೆ ಭಕ್ತಿ ಮಾಡ್ತಾ ಬಂದಿದ್ದೀರಿ, ಆ ಒಂದು ಪ್ರಿಯತಮನನ್ನು ನೀವು ನೆನಪು ಮಾಡ್ತಾ ಬಂದಿದ್ದೀರಿ. ಯವಹ ಮಾಶಕ್ ತುಮಾರ ಆಶಕ್ ನಹಿ, ಅವರು ನಿಮಗೆ ಏನಾಗಿದ್ದಾರೆ ಪ್ರಿಯತಮ ಆಗಿದ್ದಾರೆ, ಅವರು ಪ್ರಿಯತಮೇ ಅಲ್ಲ. ತುಮ್ ಉನ್ಕೋ ಬುಲಾತೆ ಹೋ ಯಹ ಆನೆ ಕೆಲಿಯೇ, ಭಗವಂತನ ನೀವು ಈ ಪ್ರಪಂಚದಲ್ಲಿ ಕರೆದಿರೋದೇನಕ್ಕೋಸ್ಕರ, ನಮ್ಮನ್ನು ಕರ್ಕೊಂಡು ಹೋಗುವಂತಹ ಭಗವಾನ್ ನಾಯಿನ ಹೀನಕೋ ರಾಹ ಆಕರ್ಕೆ ಬತಾವು, ಏನಂತ ಪ್ರಾರ್ಥನೆ ಮಾಡಿದ್ದೀರಿ, ಭಗವಂತ ನಮ್ಮನ್ನು ಬಂದ್ಬಿಟ್ಟು ಈ ಕಲಿಯುಗದಿಂದ ನಮ್ಮನ್ನು ಪಾರ್ ಮಾಡು, ನಯನ ಹೀನರಿಗೆ ದಾರಿ ತೋರಿಸು ಪ್ರಭು ಅಂತ ಕರೆದಿದ್ದೀರಾ. ತುಮ್ನೆ ಆದಾಕಲ್ ಬುಲಾಯ ಹೇ, ನೀವು ಮರ್ತೋಗ್ಬಿಟ್ಟಿದ್ದೀರಾ, ಅರ್ಧಾಕಲ್ಪದಿಂದ ಕರೀತಾ ಬಂದಿದ್ದೀರಿ. ಈ ಜನ್ಮದ ಎಷ್ಟೋ ವಿಷಯಗಳು ನೆನಪಿಲ್ಲ ಅಂದರೆ ಪೂರ್ವ ಜನ್ಮದಲ್ಲಿ ನೆನಪಿರುತ್ತೆ, ಅನೇಕ ಜನ್ಮಗಳು ಭಕ್ತಿ ಮಾಡಿರೋದ್ರಿಂದನೇ ಈಗ ನನಗೆ ಬಂದಿದ್ದೀರಿ ಅಂತ ಹೇಳ್ತಾರೆ. ಜಬ್ ದುಃಖ ಜಾದಾ ಹೋತಾಯ್ತೋ ಜಾಸ್ತಿ ಬುಲಾತೆ, ಹೆಚ್ಚಿಗೆ ದುಃಖ ಆಗೋಗ್ಬಿಟ್ಟಾಗ ಹೆಚ್ಚಿಗೆ ಕರೀತಾರೆ. ಜಾಸ್ತಿ ದುಃಖಿ ಜಾಸ್ತಿ ಸ್ಮರಣ್ ಕರ್ನೆ ವಾಲೆ ಬಿ ಹೋತೆ ಹೇ, ಹೆಚ್ಚಿಗೆ ದುಃಖ ಪಟ್ಟೋ ಅಂತವರು ಹೆಚ್ಚಿಗೆ ಸ್ಮರಣೆನೂ ಮಾಡ್ತಾರೆ. ದೇಖೋ ಅಬಿ ಕೆತ್ತನೆ ಯಾದ ಕರ್ತೆ ಹೇ ಲೇಕಿನ್ ಢೇರ್ಕೆ ಢೇರ್ ಹೇ, ಇವತ್ತು ಎಷ್ಟು ಜನ ನೆನಪು ಮಾಡ್ತಾರೆ ಲೆಕ್ಕವಿಲ್ಲದಷ್ಟು. ಗಾಯ ಹೋಯ್ನ ದುಃಖ ಮೇ ಸ್ಮರಣ ಸಬ್ ಕರೆ ಸುಖ ಮೇ ಕರೆಯನ ಕೋಯಿ, ಹೇಳ್ತಾರೆ ಹಿಂದಿನಲ್ಲಿ ದುಃಖದಲ್ಲಿದ್ದಾಗ ಎಲ್ಲರೂ ಸ್ಮರಿಸ್ತಾರಂತೆ, ಸುಖದಲ್ಲಿದ್ದಾಗ ಯಾರು ನೆನೆಸಲ್ವಂತೆ. ನಮ್ಮ ಕಡೆ ಏನು ಹೇಳ್ತೀವಿ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಲ್ಲ. ಜಿತ್ನ ದೇರಿ ಓತಿ ಜಾತಿ ಉತ್ತನ ತಮೋ ಪ್ರಧಾನ ಜಾಸ್ತಿ ಹೋತೆ ಜಾತೆ, ಪ್ರಪಂಚ ಮುಗೀತಾ ಬಂದಂಗೆಲ್ಲ ಪ್ರಪಂಚದಲ್ಲಿ ತಮೋ ಗುಣಗಳು ಹೆಚ್ಚುತ್ತಾ ಹೋಗ್ತಾ ಇದೆ, ದುಃಖನೂ ಹೆಚ್ಚುತ್ತಾ ಇದೆ. ತುಮ್ ಚಡ್ ರೇಹೋ ಅವರು ಬಿ ಉತ್ತರ್ ರೇ ಹೇ, ನೀವು ಏರ್ತಾ ಇದ್ದೀರಾ ಅವರೇನಾಗ್ತಾ ಇದ್ದಾರೆ ಇಳಿತಾ ಇದ್ದಾರೆ ದಿನೇ ದಿನೇ. ಕ್ಯೋಂಕಿ ಜಬ್ ತಕ್ ವಿನಾಶ್ ಹೋ ತಬ್ ತಕ್ ತಮೋ ಪ್ರಧಾನ ಬುದ್ಧಿ ತು ಪಾತಿ ರಹತಿ ಹೇ, ಎಲ್ಲಿವರೆಗೆ ವಿನಾಶ ಹತ್ತಿರ ಬರೋದಿಲ್ವೋ ಅಲ್ಲಿವರೆಗೂ ತಮೋ ಪ್ರಧಾನತೆ ಹೆಚ್ಚುತ್ತಾ ಹೋಗುತ್ತೆ ಪ್ರಪಂಚದಲ್ಲಿ ಅಂತಾರೆ. ದಿನ ಪ್ರತಿದಿನ ಮಾಯಾಕಾಬಿ ತಮೋ ಪ್ರಧಾನ ಬುದ್ಧಿ ತು ಪಾತಿ ಜಾತಿ ಹೇ, ದಿನ ಪ್ರತಿದಿನ ಮಾಯದು ಜೋರು ಆಗ್ತಾ ಹೋಗುತ್ತೆ, ತಮೋ ಗುಣಗಳು ಹೆಚ್ಚುತ್ತಾ ಹೋಗುತ್ತೆ. ಈ ಸಮಯ ಬಾಬಾ ಬಿ ಸರ್ವಶಕ್ತಿಮಾನ್ ಹೇ ತೋ ಮಾಯಾ ಬಿ ಸರ್ವಶಕ್ತಿವಾನ್, ಈ ಸಮಯ ಈ ಟೈಮ್ನಲ್ಲಿ ತಂದೆನೂ ಸರ್ವಶಕ್ತಿವಂತನೂ ಇದ್ದಾರೆ, ಮಾಯನೂ ಜೋರಿದೆ, ಯಾ ಬಿ ಜಬರ್ದಸ್ತ್ ಹೇ, ಮಾಯನೂ ಏನು ಕಮ್ಮಿ ಇಲ್ಲ ಅದು ಭಾಳ ಜೋರಿದೆ. ತುಂ ಬಚ್ಚೆ ಈ ಸಮಯ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣ ಹೋ, ಈ ಸಮಯದಲ್ಲಿ ನೀವು ಬ್ರಹ್ಮನ ಮುಖವಂಶಾವಳಿ ಆಗಿದ್ದೀರಾ, ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ. ತುಮಾರ ಹೇ ಸರ್ವೋತ್ತಮ ಕುಲ್ ಇಸ್ಕೋ ಕಹಾ ಜಾತ ಉಂಚೇತೆ ಉಂಚ ಕುಲ್, ನಿಮ್ಮದು ಸರ್ವೋತ್ತಮವಾಗಿರ್ತಕ್ಕಂಥ ಕುಲ ಆಗಿದೆ, ಸರ್ವಶ್ರೇಷ್ಠವಾಗಿರುವಂಥ ಕುಲ ಆಗಿದೆ. ಈ ಸಮಯ ತುಮಾರ ಯಾ ಜೀವನ್ ಹೀರೆ ಸಮಾನ ಹೇ ಇಸ್ಲಿಯೇ ಇಸ್ ಜೀವನ್ ಈ ಶರೀರ್ ಕಿ ಬಿ ಸಂಭಾಲ್ ಕರ್ನಿ ಚಾಹಿಯೇ ಕ್ಯೋಂಕಿ ಪಾಂಚ್ ವಿಕಾರೋಕ್ಕೆ ಕಾರಣ ಶರೀರ್ ಕಿ ಬಿ ಆಯು ಕಮ್ತಿ ಓತಿ ಜಾತಿ ಹೇ, ಈ ಸಮಯದಲ್ಲಿ ಈ ಶರೀರ ತುಂಬ ನಿಮಗೆ ಅಮೂಲ್ಯವಾಗಿದೆ, ಅದರಿಂದ ಇದನ್ನು ನೀವು ಜೋಪಾನವಾಗಿ ನೋಡ್ಕೋಬೇಕು. ಯಾಕೆ ಅಂತಂದರೆ ಮನುಷ್ಯರು ವಿಕಾರಗಳಲ್ಲಿ ಹೋಗ್ಬಿಟ್ಟು ಆಯಸ್ಸನ್ನು ಕಳ್ಕೊಂಡು ಬಿಡ್ತಾರಲ್ವ, 100 ವರ್ಷ ಬದುಕೋರು ಇವಾಗೆಲ್ಲ 50ಕ್ಕೆ ಯಾಕೆ ಬರ್ತಾ ಇದ್ದಾರೆ, ಭೋಗಿ ರೋಗಿ ಬೇಗ ಮುಗ್ದು ಲೈಫೆಲ್ಲ ಶಾರ್ಟ್ ಆಗ್ತಾ ಇದೆ, ಯಾಕೆ ವಿಕಾರಗಳು ಜಾಸ್ತಿ ಆಗೋಯ್ತು. ತು ಬಾಬಾ ಕೇತೆ ಈ ಸಮಯ ಪಾಂಚ್ ವಿಕಾರೋಂಕು ಚೋಡ್ಕರ್ ಯೋಗ ಮೇ ರೋಹೋತು ಆಯು ಬಡ್ತಿ ಜಾಯಿ, ನೋಡಿ ಏನು ಹೇಳ್ತಾ ಇದ್ದಾರೆ, ಈ ಸಮಯದಲ್ಲಿ 5 ವಿಕಾರಗಳನ್ನು ಬಿಟ್ಬಿಟ್ಟು
ಯೋಗದಲ್ಲಿದ್ದಾಗ ಆಯಸ್ಸು ಜಾಸ್ತಿ ಆಗುತ್ತೆ. ಆಯು ಬಡತೆ ಬಡತೆ ಭವಿಷ್ಯ ಮೇ ತುಮಾರ ಆಯು 150 ವರ್ಷಕ್ಕೆ ಹೋಜಾಯಿತು. ಆಯಸ್ ಹೆಚ್ಚುತ್ತಾ ಹೆಚ್ಚುತ್ತಾ ನಿಮ್ಮ ಆಯಸ್ಸು 150 ವರ್ಷಗಳು ಆಗೋಗ್ಬಿಡುತ್ತೆ. ಸತ್ಯುಗದಲ್ಲಿ ಎಷ್ಟು ವರ್ಷ ಆಯಸ್ಸು? 150 ವರ್ಷಗಳು. ಅಭಿ ನಹಿ ಇಸ್ಲಿಯೇ ಬಾಬಾ ಕೇತೆ ಈ ಶರೀರ ಕಿ ಭೀ ಬಹು ಸಂಬಲ್ ಕರ್ನಿಚಿ. ಈಗಿಲ್ಲ ಆಯಸ್ಸು ಕಲಿಯುಗದಲ್ಲಿ, ಅದರಿಂದ ಈ ಶರೀರನು ನೀವು ತುಂಬ ಸರಿಯಾಗಿ ನೋಡ್ಕೋಬೇಕು. ನಹಿ ತೋ ಕೇತೆ ಯಾ ಶರೀರ ಕಾಮ್ ಕ ನಹಿ ಹೇ ಮಿಟ್ಟಿ ಕ ಪುತ್ಲ. ಇಲ್ಲಾಂದರೆ ಹೇಳ್ತಾರಲ್ಲ ಶರೀರ ಏನು ಕೆಲಸಕ್ಕೆ ಬರೋದಿಲ್ಲ, ಮಣ್ಣಿನ ಬೊಂಬೆ. ಅಭಿ ತುಮ್ ಬಚ್ಚೋಂಕೋ ಸಮಜ್ ಮಿಲ್ತಿ ಹೇ ಜಬ್ ತಕ್ ಜೀನಾ ಹೇ ಬಾಪ್ಕೋ ಯಾದ್ ಕರ್ನ. ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಅಂತಕ್ಕಂಥದ್ದು ಸಿಕ್ಕಿದೆ, ಬದುಕಿರೋವರೆಗೂ ಎಲ್ಲಿವರೆಗೂ ಬದುಕಿರ್ತಿರೋ ತಂದೆಯನ್ನು ನೆನೀತಾ ಇರಿ ಅಂತ, ಶಿವಬಾಬನ್ನ ನೆನೆಸ್ತಾ ಇರಿ. ಆತ್ಮ ಬಾಪ್ಕು ಯಾದ ಕರ್ತಿ ಹೇ ಕ್ಯೂ, ಆತ್ಮ ತಂದೆಯನ್ನು ನೆನಪು ಮಾಡುತ್ತೆ ಯಾತಕ್ಕೆ? ವರ್ಷಾ ಕೇಳಿಯೇ, ಆಸ್ತಿ ಪಡ್ಕೊಳ್ಳೋಕ್ಕೋಸ್ಕರನೇ ಆತ್ಮ ಏನು ಮಾಡ್ತಾ ಇದೆ, ತಂದೆಯನ್ನು ನೆನೀತಾ ಇದೆ. ಬಾಬಾ ಕೇತೆ ಹೇ ತುಮ್ ಅಪ್ನೆಕೋ ಆತ್ಮ ಸಮಜ್ಕರ್ ಬಾಪ್ಕೋ ಯಾದ ಕರೋ ಅವ್ರ ದೈವಿ ಗುಣ ಭೀ ಧಾರಣ ಕರೋ ತುಮ್ ಫಿರ್ ಆಯಸ ಬಂಜಾಯಿ. ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡಿ ಮತ್ತು ಜೀವನದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಅವಾಗ ಏನಾಗ್ಬಿಡ್ತೀರಾ, ಆ ರೀತಿ ಆಗ್ಬಿಡ್ತೀರಾ. ತೋ ಬಚ್ಚೋಂಕು ಪಡಾಯಿ ಅಚ್ಚಿ ರೀತಿ ಪಣ್ಣ ಹೇ, ಚೆನ್ನಾಗಿ ಓದಬೇಕು ಈ ವಿದ್ಯೆಯನ್ನ ಅಂತಾರೆ. ಪಡಾಯಿ ಮೇ ಸುಸ್ತಾದಿ ಸುಸ್ತಿಯಾದಿ ನಹಿ ಕರ್ನಾಚಯ್ಯ, ಓದಕ್ಕೆ ಇವತ್ತು ಬರೋಕ್ಕಾಗಲ್ಲ ಅಂತ ಬಿಟ್ಟು ಏನು ಮಾಡಬೇಡಿ, ಸುಸ್ತಿ ಮಾಡ್ಕೋಬೇಡ್ರಿ ಅಂತಾರೆ. ನಹಿ ತೋ ನಾಪಾಸ್ ಹೋ ಜಾಯಂಗೆ, ಸರಿಯಾಗಿ ಕ್ಲಾಸಿಗೆ ಬರಲಿಲ್ಲ ಮುರಳಿ ಕೇಳಲಿಲ್ಲ ಅಂದರೆ ಫೇಲ್ ಆಗಿಬಿಡ್ತಾರೆ ಅಂತಾರೆ. ಬಹುತ್ ಕಮ್ ಪಾಯಿಂಗೆ ಪಡಾಯಿ ಮೇ ಬಿ ಮುಖ್ಯ ಬಾತ್ ಯಾ ಜಿಸ್ಕ ತಂತ್ ಕಹಾ ಜಾತಾ ಹೇ. ಇಲ್ಲಿ ಓದೋದರಲ್ಲಿ ಸಾರಾಂಶ ಹೇಳ್ತಾ ಇದ್ದಾರೆ ಬಾಬಾಕೋ ಯಾದ ಕರೋ. ಸಾರಾಂಶ ಏನೋ ಬತಂದೆ ನನೇನಿರಿ ಜ ಪ್ರದರ್ಶನಿ ಮೇ ಯಾ ಸೆಂಟರ್ ಪರ್ ಕೋಯಿ ಬಿ ಆತೆ ಹೇ ಯಾ ಉನ್ಕೋ ಪೆಹಲೆ ಯಾ ಸಮಜಾವೋಕೆ ಬಾಬಾಕೋ ಯಾದ ಕರೋ ಕ್ಯೋಂಕಿ ಯಾ ಉಂಚೆತೆ ಉಂಚಾ ಹೇ. ಈಗ ಪ್ರದರ್ಶನಿನಲ್ಲಿ ಯಾರಾದರೂ ಬರ್ತಾರೆ, ಸೆಂಟರ್ನಲ್ಲಿ ಯಾರಾದರೂ ಬರ್ತಾರೆ ಅಂತಂದರೆ ಮೊಟ್ಟ ಮೊದಲು ಇದನ್ನೇ ತಿಳಿಸ್ಬೇಕು, ತಂದೆಯನ್ನು ನೆನೀರಿ, ತಂದೆಯನ್ನು ನೆನೀರಿ. ಬಾಬಾಕೋ ಯಾದ ಕರೋ ಕ್ಯೋಂಕಿ ವಹೈ ಉಂಚೆತೆ ಮುಂಚೆ, ತಂದೆ ನೆನಪು ಮಾಡ್ತಾ ಇರಿ ಅಂತ ಯಾಕೆ ಹೇಳ್ತಾರೆ, ಇದು ಸರ್ವಶ್ರೇಷ್ಠವಾಗಿರೋಂಥ ಸಮಯ ಆಗಿದೆ. ತೋ ಉಸ್ಮೇ ಕಮ್ ಸೆ ಕಮ್ ತೋಡಿ ಯಾದ ಕರ್ನಾಚೆಯೇ. ಬಾಬಾ ಹೇಳ್ತಾರೆ ಹೆಚ್ಚು ನೆನಪು ಮಾಡಬೇಕು. ಕಾತೆ ಹೇ ಉಂಚೆತೆ ಉಂಚ ಭಗವಾನ್ ಹೇಳ್ತಾರೆ, ಸರ್ವಶ್ರೇಷ್ಠವಾಗಿರುವಂಥವ್ರು ಭಗವಂತ. ಭಗವಾನ್ ತೋ ಹೈ ನೈ ದುನಿಯಾಕಿ ಸ್ಥಾಪನ ಕರ್ನೇ ವಾಲ ದೇಖೋ ಬಾಬಾ ಭಿ ಕೇತೆ ನೈ ದುನಿಯಾಕಿ ಸ್ಥಾಪನ ಮೈ ಕರ್ತಾ, ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡೋರು ಅಂತ ಭಗವಂತನಿಗೆ ಹೇಳ್ತಾರೆ. ಹೌದು, ನಾನೇ ಈ ಸಮಯದಲ್ಲಿ ಬಂದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತಾರೆ. ಸಿಗಿ ತು ಮುಜೆ ಯಾದ ಕರೋ ತುಮಾರ ಪಾಪ ಕಟ್ ಜಾಯ್, ಅದರಿಂದನೇ ನೀವು ನನ್ನ ನೆನಪು ಮಾಡ್ತಾ ಇರಿ, ನಿಮ್ಮ ಪಾಪಗಳೆಲ್ಲ ಏನಾಗ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ. ಯಾತೋ ಪಕ್ಕಾ ಯಾದ ಕರ್ಲೋ ಕ್ಯೋಂಕಿ ಬಾಬಾ ಪತಿತ್ ಪಾವನ ಹೇನಾ. ಇದನ್ನು ನೀವು ಚೆನ್ನಾಗಿ ಪಕ್ಕಾ ನೆನಪು ಮಾಡ್ಕೊಳ್ಳಿ, ಯಾಕೆಂದರೆ ಪತಿತ ಪಾವನ ತಂದೆ ಆಗಿದ್ದಾರಲ್ವಾ. ಯಹಿ ಕೇತೆ ಹೇ ಜಬ್ ತುಮ್ ಮುಜೆ ಈ ಪತಿತ್ ಪಾವನ್ ಕೇತೆ ಹೋ ತುಮ್ ತಮೋ ಪ್ರಧಾನ ಹೋ ಬಹೋತ್ ಪತಿತ್ ಹೋ ಅಭಿ ತುಮ್ ಪಾವನ್ ಮನೋ. ಇವಾಗ ಇದನ್ನೇ ಹೇಳ್ತಾ ಇದ್ದಾರೆ ತಂದೆ, ನೀವು ನನ್ನನ್ನು ಪತಿತ ಪಾವನ ಅಂತ ಕರೀತಾ ಬಂದಿದ್ದೀರಿ. ಹೌದು, ಈ ಕಲಿಯುಗದಲ್ಲೆಲ್ಲ ತಮೋ ಪ್ರಧಾನ ಆಗಿಬಿಟ್ಟಿದ್ದೀರಿ, ಭಾಳ ಪತಿತರಾಗಿರೋದ್ರಿಂದ ಈಗ ಪಾವನರಾಗಬೇಕಂದ್ರೆ ನನ್ನ ನೆನೀರಿ ಅಂತ ಹೇಳ್ತಾರೆ. ಬಾಪ ಆಕರ್ಕೆ ಬಚ್ಚೋಂಕು ಸಂಜಾತೆ ತುಮಾರ ಅಭಿ ಸುಖಕ ದಿನ ಆನೆವಾಲ ಹೇ. ನೋಡಿ ಭಗವಂತನ ವಾಕ್ಯಗಳು ಏನು ಹೇಳ್ತಾ ಇದ್ದಾವೆ, ಇನ್ನು ಸ್ವಲ್ಪ ಸಮಯದಲ್ಲಿ ಸುಖದ ದಿನಗಳು ಬರ್ತಾ ಇದ್ದಾವೆ. ದುಃಖಕ್ಕೆ ದಿನ ಪೂರೆ ಹೋಗೈ ಪುಕಾರ್ತೇವಿ ಹೇ ದುಃಖ ಹರ್ತ ಸುಖ ಕರ್ತ. ದುಃಖದ ದಿನಗಳು ಮುಗೀತು, ಸುಖದ ದಿನಗಳು ಬರ್ತಾ ಇದ್ದಾವೆ. ಅದರಿಂದಾನೇ ಹೇಳ್ತಾರೆ, ಕರೀತಾ ಇರ್ತಾರೆ ದುಃಖ ಹರ್ತ ಸುಖ ಕರ್ತ ಅಂತ ಹೇಳ್ಬಿಟ್ಟು. ಜಾನ್ತೆ ಹೋನ ಕಿ ಬರೋಬರ್ ಸತ್ಯುಗೆ ಸಬ್ ಸುಖಿ ಹೀ ಸುಖಿ ಹೇ. ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ಎಲ್ಲರೂ ಕೂಡ ಏನಾಗಿದ್ರು ಸುಖದಲ್ಲೇನೆ ಇದ್ರು. ತೋ ಬಾಬಾ ಬಚ್ಚೋಂಕೋ ಕೇಳ್ತೆ ಕಿ ಅವಿ ಶಾಂತಿಧಾಮ್ ಅವ್ರ ಸುಖಧಾಮ್ಕೋ ಯಾದ ಕರ್ತೇ ರೋ. ತಂದೆ ಹೇಳ್ತಾರೆ ಈಗ ಶಾಂತಿಧಾಮವನ್ನು ನೆನಪು ಮಾಡ್ತಾ ಇರಿ ಮತ್ತು ಸುಖಧಾಮವನ್ನು ನೆನಪು ಮಾಡ್ತಾ ಇರಿ. ಯಾ ಹೇ ಸಂಗಮೈ ಕ್ಯವಯ್ಯ ತುಮ್ಕೋ ಪಾರ್ಲೇ ಜಾತ. ಅಂಬಿಗ ಬಂದುಬಿಟ್ಟು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಪಾರ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಾಕಿ ಇಸ್ಮೇಕು ಈ ಕೆವಯ್ಯ ಯಾ ನಯ್ಯಾ ಕಿ ಬಾತ್ ನಹಿ. ಇಲ್ಲ ಅಂಬಿಗ ಅಥವಾ ದೋಣಿ ಪ್ರಶ್ನೆ ಇಲ್ಲ, ಯ ಮಹಿಮಾ ಕರೆದೈತೆ ನಯ್ಯಾ ಮೇರಿ ಪಾರ್ ಲಗಾವೋ.
ಇದರಲ್ಲಿ ಮಹಿಮೆ ಮಾಡ್ತಾರೆ ಭಗವಂತನ್ನ, ನನ್ನ ಜೀವನ ರೂಪಿ ದೋಣಿಯನ್ನು ಪಾರ್ ಮಾಡುವಂತೆ ಬಿಟ್ಟು, ಅದಕ್ಕೆ ಅಂಬಿಗ ಹೇಳೋದು, ಅದಕ್ಕೆ ದೋಣಿ ಹೇಳೋದು ಅಂತಾರೆ. ಅರ್ಥ ಆಯ್ತಾ? ಸ್ಥೂಲ ದೋಣಿ ಪ್ರಶ್ನೆ ಅಲ್ಲ ಇಲ್ಲಿ, ನಮ್ಮ ಜೀವನನೇ ಒಂದು ದೋಣಿ, ಇದನ್ನು ನಡೆಸುವಂಥವ್ರು ಅಂಬಿಗ ಅಂತ. ಹಾಡು ಕೂಡ ಇದೆಯಲ್ಲ, ಅಂಬಿಗ ನಾನಿಂದ ನಂಬಿದೆ, ಜಗದಂಬಾರ ನಾನಿಂದ ನಂಬಿದೆ ಅಂತ ಒಂದು ಹಾಡು ಇದೆ. ತೋ ಸಾರೇ ದುನಿಯಾಕಿ ನೈಯಾಕೋ ಪಾರ್ ಲಗಾನ ಹೇ. ಈಗ ಶಿವಬಾಬಾ ಡ್ಯೂಟಿ ಏನೋ, ಇಡೀ ಪ್ರಪಂಚದ ಎಲ್ಲರ ಜೀವನ ರೂಪಿ ದೋಣಿಗಳನ್ನು ಏನು ಮಾಡಬೇಕಾಗಿದೆ, ಪಾರ್ ಮಾಡಬೇಕಾಗಿದೆ. ಎಷ್ಟು ದೊಡ್ಡ ಡ್ಯೂಟಿ ಮಾಡಬೇಕು? ಈ ಸಾರಿ ದುನಿಯಾ ಜೈಸೆ ಈಗ ಬಡ ಜಹಾಜ್ ಹೇ ಜಿನ್ಕೋ ಪಾರ್ ಲಗಾ. ಇಡೀ ಪ್ರಪಂಚನೇ ಒಂದು ದೊಡ್ಡ ಬೋಟ್ ಥರ ಆಗಿಬಿಟ್ಟಿದೆ ಇವತ್ತು. ಇದನ್ನು ಪಾರ್ ಮಾಡ್ತಾ ಇದ್ದೀನಿ ಅಂತ ಬಾಬಾ ಹೇಳ್ತಾರೆ. ತು ಬಚ್ಚೋಂಕು ಬಹುತ್ ಖುಷಿ ಮನಾನಿ ಚೈ ಕ್ಯೋಂಕಿ ತುಮಾರಿಲಿ ಸದೈ ಖುಷಿ. ಈಗ ನೀವು ತುಂಬ ಖುಷಿ ಆಚರಿಸ್ಬೇಕು, ಯಾಕೆಂದರೆ ನಿಮಗೋಸ್ಕರ ಇದು ಭಾಳ ಖುಷಿ. ಇದು ಸದೈವ ಕ್ರಿಸ್ಮಸ್, ಯಾವಾಗಲೂ ನಿಮ್ಮ ಕ್ರಿಸ್ಮಸ್ ಆಗಿದೆ. ನಾವು ಒಂದು ದಿವಸ ಹಬ್ಬ ಮಾಡೋದಲ್ಲ, ನಿತ್ಯ ನಿರಂತರವಾಗಿ ನೀವು ಕ್ರಿಸ್ಮಸ್ ಮಾಡಬೇಕು ಅಂತ ಹೇಳ್ತಾರೆ. ಡೈಲಿ ಖುಷಿ ಅನುಭವಿಸ್ಬೇಕು ನೀವು, ಅಷ್ಟು ಒಳ್ಳೆ ಸಮಯ ಬಂದುಬಿಟ್ಟಿದೆ ನಿಮಗೋಸ್ಕರ ಅಂತಾರೆ. ಜಬ್ಸೆ ತುಂಬ ಬಚ್ಚೋಂಕು ಬಾಪ್ ಮಿಲಾ ಹೇ ತುಮಾರ ಕ್ರಿಸ್ಮಸ್ ಸದೈವ್ ಹೇ ಇಸಿಲಿಯ ಅತೀಂದ್ರ ಸುಖ ಗಾಯಾ ಹೂವ ಹೇ. ಯಾವಾಗ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿಬಿಟ್ರೋ ಆವಾಗಿಂದ ನೀವು ಕ್ರಿಸ್ಮಸ್ಸು ಅತೀಂದ್ರಿಯ ಸುಖದಲ್ಲಿ ನಿಮ್ಮದೆ ಗಾಯನ ಇದೆ. ದೇಖೋ ಯ ಸದೈವ್ ಖುಷಿ ರಹತೆ ಹೇ ಕ್ಯಾ ಕ್ಯೂ. ಇವರು ಯಾವಾಗಲೂ ಖುಷಿಯಾಗಿರ್ತಾರೆ ಯಾಕೆ? ಅರೆ ಬೇಹದಕ ಬಾಬಾ ಮಿಲಾ ವಹಾಂಕೋ ಪಡಾರೇ ತು ರೋಜ್ ಖುಷಿ ಹಿ ಓನಿ ಚೈನ. ಬ್ರಹ್ಮ ಬಾಬಾವ್ರು ಯಾವಾಗಲೂ ಖುಷಿಯಾಗಿರ್ತಾ ಇದ್ರು. ಯಾಕೆ ಖುಷಿಯಾಗಿರ್ತಾ ಇದ್ರು ಹೇಳಿ? ಅವ್ರಿಗೆ ಬೇಹದ ದಿನ ತಂದೆ ಸಿಕ್ಕಿದ್ದಾರೆ ಅನ್ನೋ ಅಂತ ನಶೆ ಖುಷಿ ಇರ್ತಾ ಇತ್ತು. ಅಂದಮೇಲೆ ಖುಷಿನಲ್ಲಿ ಇರಬೇಕಲ್ಲ. ಬೇಹದ್ ಕಾ ಬಾ ಪಡಾರೈ ಬಾ ಕಬಿ ವಿ ಕೋಯ್ ಇನ್ನೇ ಸುನ. ಈ ಬೇಹದ್ ದಿನ ತಂದೇನೆ ಬಂದು ಓದಿಸ್ತಾ ಇದ್ದಾರೆ ಅನ್ನೋದು ಎಲ್ಲಾದರೂ ಕೇಳಿದ್ರಾ? ಎಂಥ ಒಂದು ಅದ್ಭುತ ಸಮಾಚಾರ. ಗೀತ್ ಮೆಹೇನ ಭಗವಾನ್ ವಾಚ್ ಮೈ ತುಮಕೋ ರಾಜ್ಯೋಗ ಸಿಗಲಾತ. ಭಗವದ್ಗೀತೆಯಲ್ಲೂ ಇದೆಯಲ್ವಾ, ನಾನೇ ನಿಮಗೆ ಬಂದು ರಾಜ್ಯೋಗವನ್ನು ಕಲಿಸ್ಕೊಡ್ತೀನಿ. ಜೈಸೆ ವಲೋಗ್ ಬ್ಯಾರಿಸ್ಟ್ರಿ ಯೋಗ ಸರ್ಜರಿ ಯೋಗ ಸಿಕ್ಕಲಾತೇನಾ. ಹೇಗೆ ಎಜುಕೇಷನ್ನಲ್ಲಿ ಏನು ಮಾಡ್ತಾರೆ, ಬ್ಯಾರಿಸ್ಟ್ರ್ ಆಗೋ ಎಜುಕೇಷನ್ ಕೊಡ್ತಾರೆ, ಸರ್ಜನ್ ಆಗೋ ಎಜುಕೇಷನ್ ಕಲಿಸ್ಕೊಡ್ತಾರೆ, ಅದು ಯೋಗ ಇದೆ. ಮೈ ತುಮ್ ರೂಹಾನಿ ಬಚ್ಚೋಂಕು ರಾಜ್ಯೋಗ ಸಿಕ್ಕಲಾತ. ಶಿವಬಾಬಾ ಹೇಳ್ತಾರೆ, ನಾನೇ ಬಂದು ನಿಮ್ಮ ಮಕ್ಕಳಿಗೆ ರಾಜ್ಯೋಗವನ್ನು ಏನು ಮಾಡ್ತಾ ಇದ್ದೀನಿ, ಕಲಿಸ್ಕೊಡ್ತಾರೆ. ತುಮ್ ಯಹ ಆತೆ ಹೋ ಬರೋಬರ್ ರಾಜ್ಯೋಗ ಸಿಕ್ಕನೆ ಆತೆ ಹೋನ. ಇಲ್ಲಿಗೆ ಬಂದಿರೋದು ಕೂಡ ನೀವು ರಾಜ್ಯೋಗವನ್ನು ಕಲಿಸ್ಲಿಕ್ಕೋಸ್ಕರ. ಮುಂಜಿನಕ್ಕೆ ದರ್ಕಾರ್ ನಹಿ, ಇಲ್ಲಿಯೂ ಕನ್ಫ್ಯೂಷನ್ ಆಗಬೇಡಿ. ತೋ ರಾಜ್ಯೋಗ ಸಿಕ್ಕರ್ ಪೂರಾ ಕರ್ನ ಚೈ. ನೀವು ಚೆನ್ನಾಗಿ ರಾಜ್ಯೋಗ ಕಲ್ತ್ಕೊಂಡು ಚೆನ್ನಾಗಿ ಇದು ಮಾಡಬೇಕಾಗಿದೆ. ಭಾಗಂತಿತ್ತೋ ನೈವನ ಚೈನ, ಓಡೋಗ್ಬಾರ್ದಲ್ವಾ ನೀವು. ಪಡನಾಭಿ ಹೇ ಧಾರಣಾಭಿ ಹಚ್ಚಿ ಕರ್ನ ಹೇ. ಚೆನ್ನಾಗಿ ಓದಲೂಬೇಕು ನೀವು ಜೀವನದಲ್ಲಿ, ಧಾರಣೆನೂ ಚೆನ್ನಾಗಿ ಮಾಡಲೂಬೇಕು. ಟೀಚರ್ ಪಡಾತೆ ಹೇ ಧಾರಣ ಕರ್ನೆ ಕಿವಿ. ಶಿಕ್ಷಕನೇ ಬಂದು ಓದಿಸ್ತಾ ಇದ್ದಾರೆ, ಏನಕ್ಕೋಸ್ಕರ? ನಮ್ಮನ್ನ ಧಾರಣಾಮೂರ್ತಿಗಳನ್ನ ಮಾಡಲಿಕ್ಕೆ. ಹರಿ ಏಕೋ ಅಪ್ನಿ ಅಪ್ನಿ ಬುದ್ಧಿ ಹೋತಿ ಏನ ಕಿಸ್ಕ ಉತ್ತಮ ಕಿಸ್ಕ ಮಧ್ಯಮ ಕಿಸ್ಕ ಕನಿಷ್ಠ. ಬುದ್ಧಿವಂತರು ಇದ್ದಾರೆ ಪ್ರಪಂಚದಲ್ಲಿ, ಕೆಲವ್ರಿಗೆ ಉತ್ತಮವಾದಂಥ ಬುದ್ಧಿ ಇರುತ್ತೆ, ಕೆಲವ್ರಿಗೆ ಮಧ್ಯಮ, ಕೆಲವ್ರಿಗೆ ಕನಿಷ್ಠ ಬುದ್ಧಿ ಇರುತ್ತೆ. ಅಪ್ನೇಕೋ ಪೂಚನಾ ಚಯ್ಯೆ ಮೈ ಉತ್ತಮ ಹೂ ಮಧ್ಯಮ ಹೂ ಯಕನಿಷ್ಠ. ಈಗ ತಮ್ಮನ್ನೇ ತಾವು ಕೇಳ್ಕೋಬೇಕಾಗಿದೆ, ನಾನು ಉತ್ತಮ ಬುದ್ಧಿ ಉಳ್ಳವರಾಗಿದ್ದೀನ ಅಥವಾ ಮಧ್ಯಮನ ಅಥವಾ ಕನಿಷ್ಠನ. ಅಪ್ನೇಕೋ ಆಪೇ ಹಿ ಪರಕ್ಕನ ಚಯಿಕಿ ಅರೆ ಐಸಾ ಮುಂಚೆತೆ ಉಂಚ ಇಂತಹಾನ್ ಪಾಸ್ ಕರ್ನೆ ಕರ್ಕೆ ಉಂಚ್ ಪದ ಪಾನೆ ಲಾಯಕ್ ಹೂ. ಇಷ್ಟು ದೊಡ್ಡ ದೊಡ್ಡ ಜೀವನದಲ್ಲಿ ಪರೀಕ್ಷೆಗಳು ಬರ್ತಾ ಇದೆ ಅಲ್ಲ, ಇದನ್ನೆಲ್ಲ ಪಾಸ್ ಮಾಡ್ಕೊಂಡು ನಾನು ಒಳ್ಳೆ ಪದವಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀನ ಅನ್ನೋದನ್ನು ಕೇಳ್ಕೋಬೇಕು. ಯೋಗ್ಯನಿದ್ದೀನ ಅಂತ ಕೇಳ್ಕೋಬೇಕು. ಮೈ ಸರ್ವಿಸ್ ಕರ್ತಾ ಹೂ, ಬಾಬೋರ್ ಸೇವೆ ನಾನು ಮಾಡ್ತೀನ. ಬಾಬಾ ಕೇತೆ ಹೇ ಬಚ್ಚೆ ಸರ್ವಿಸ್ ಬಲ್ ಬನೋ ಬಾಬಾ ಕೋ ಫಾಲೋ ಕರೋ ಕ್ಯೋಂಕಿ ಮೈ ಬಿ ತೋ ಸರ್ವಿಸ್ ಕರ್ತಾ ಹೂನ. ತಂದೆ ಹೇಳ್ತಾರೆ, ಮಕ್ಕಳೇ ಸೇವಾದಾರಿಗಳಾಗಿ ತಂದೆಯನ್ನು ಫಾಲೋ ಮಾಡಿ, ಯಾಕೆಂದರೆ ನಾನೇ ಸೇವೆಗಳನ್ನು ಮಾಡ್ತೀನಲ್ವ. ಆಯಾ ಹಿ ಹೂ ಸರ್ವಿಸ್ ಕರ್ನೆ ಕೇಳಿಯೇ ಅವ್ರು ರೋಜ್ ರೋಜ್ ಸರ್ವಿಸ್ ಕರ್ತಾ ಹೂ. ನಾನು ಬಂದಿರೋದೇ ನಿಮಗೆ ಸೇವೆ ಮಾಡಲಿಕ್ಕೆ. ಪ್ರತಿನಿತ್ಯ ನಾನು ಬಂದು ಏನು ಮಾಡ್ತೀನಿ ಅಂತಾರೆ, ಸೇವೆ ಮಾಡ್ತೀನಿ ಅಂತಾರೆ. ಕ್ಯೋಂಕಿ ರಥ್ ಬೀತೋ ಮಿಲಾ ಹೇನ, ರಥನೂ ಕೂಡ ನನಗೆ ಸಿಕ್ಕಿದೆಯಲ್ವಾ. ರಥ ಬಿ ಮಜಬೂತ್ ಹೇ ಅಚ್ಚ ಅವ್ರ ಸರ್ವಿಸ್ ತೋ ಇನ್ಕೀಸ್ ಚದೈ. ರಥ ಅಂತೂ ಬಹಳಷ್ಟು ಗಟ್ಟಿಯಾಗಿದೆ, ಒಳ್ಳೆಯದು. ಸರ್ವಿಸು ಕೂಡ ಇವ್ರಿಗೆ ಸದಾ ಇದ್ದೇ ಇದೆ. ಬಾಬ್ ದಾದಾ ತೋ ಇನ್ಕೇ ರಥ್ ಮೇ ಸದೈ. ಬಾಬ್ ದಾದ ಅಂತೂ ಇವ್ರ ಶರೀರದಲ್ಲಿ ಯಾವಾಗಲೂ ಇದ್ದೇ ಇರ್ತಾ ಇದ್ರು. ಬಲ್ ಇನ್ಕ ಶರೀರ ಬೀಮಾರ್ ಪಡ್ ಜಾಯ್ ತೋ ಬಿ ಬೈಟ ಹೂನ. ನೋಡಿ, ಇವ್ರ ಶರೀರ ಹುಷಾರಿರ್ತಿರ್ಲಿಲ್ಲ, ಆವಾಗಲೂ ಶಿವಬಾಬಾ ಕೂತ್ಕೊಂಡು ಸೇವೆ ಮಾಡ್ತಾ ಇದ್ರಲ್ಲ.
तो इनके अंदर मैं बैठा हूँ, बैठ करके लिखता हूँ। इवर शरीर नान कूतको निम्हे मुरली बेको अंत ओद्ती ओदस्तनी बरसती। अगर या मुख नहीं बोल सका तो लिख भी सकता हूँ ना। इवर बाईं मुरली बंद शरीर के तौंद अरे नान बरी बरतीनलवा मुरली बरदिटीद बरदीरदा मुरली मुरली नहीं मिस होती है। मुरली निम् मिस आगोदिल्ल जब तक बैठ सको लिख सको तो मई मुरली बजाता हूँ। इलीवर कूतिरकते इवर शरीरदल्लिवर्गे हेल्ती इलीवर्गे बरीलिक्कागुत्ते अल्लिवर्गे बरिस्ता इर्तीनि मुरलिगळन्नु अंत हेळ्ता इद्दारे। बच्चों को लिख करके भेज देता हूँ क्योंकि सर्विस गुण ಮಕ್ಕಳಿಗೆ ಈ ಮುರುಳಿ ಎಲ್ಲನೂ ಬರೆಸಿಬಿಟ್ಟು ಎಲ್ಲ ಕಳಿಸ್ಕೊಡ್ತಾ ಇರ್ತೀನಿ, ಯಾಕೆ ಅಂದರೆ ನನ್ನ ಸೇವೆ ಮಾಡ್ತಾ ಇರ್ತೀನಲ್ಲ. ಮಧುಬಂದಲ್ಲಿ ಬ್ರಹ್ಮ ಬಾಬು ಅವರಿದ್ದಾಗ ಬಾಂಬೆನಿಂದ ಇನ್ವಿಟೇಷನ್ ಬಂದಿತ್ತು, ಈ ಒಂದು ಸರ್ವಿಸ್ ಕಾನ್ಫರೆನ್ಸು ರಿಲಿಜಿಯಸ್ ಕಾನ್ಫರೆನ್ಸು ಇದೆಲ್ಲ ಆಗುತ್ತೆ ನೀವು ಕಳಿಸಿ ಅಲ್ಲಿಂದ ಅಂತೇಳ್ಬಿಟ್ಟು ಇನ್ವಿಟೇಷನ್ಸ್ ಎಲ್ಲ ಬಂದಿತ್ತು. ಆವಾಗ ಇನ್ವಿಟೇಷನ್ಸ್ ಎಲ್ಲ ಬಂದಾಗ ಪ್ರಕಾಶ್ ಮಣಿ ದಾದಿ ಅವರೆಲ್ಲ ಹೋಗಿದ್ರಲ್ವ ಅಲ್ಲಿ ಸರ್ವಿಸ್ ಮಾಡೋಕ್ಕೆ, ಆವಾಗ ಬಾಬಾ ಅವರು ಅಲ್ಲಿ ಮುರುಳಿಗಳೆಲ್ಲ ಬರೆದ್ಬಿಟ್ಟು ಇದು ಚಂದ್ರಹಾಸ್ ದಾದಾ ಅಂತ ಇದ್ದಾರೆ ಇದ್ರು ಅವರು, ಅವ್ರಿಗೆ ಹೇಳಿದ್ರಂತೆ ನೀನು ತೊಗೊಂಡೋಗಿ ಬಾಂಬೆಗೆ ಕೊಟ್ಬಾ ಅಂತ. ಅವರು ಇದನ್ನು ಪೋಸ್ಟಲ್ಲಿ ಕಳಿಸ್ಬಿಡ್ಬೋದಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಬಾಬಾ ಹೇಳಿದ್ರಂತೆ ನೀನು ಮುಗ್ಧ ಇದೆಯಾ, ಇದರಲ್ಲಿರೋವಂಥದ್ದೆಲ್ಲ ಡೈಮಂಡ್ಸ್ ಇದೆ, ಯಾರಾದರೂ ಡೈಮಂಡ್ಸನ್ನು ಪೋಸ್ಟ್ನಲ್ಲಿ ಕಳಿಸ್ತಾರ ಏನೋ ಮಿಸ್ ಆಗಿಬಿಟ್ರೆ ಅವ್ರಿಗೆ ಅಲ್ಲಿ ತಲುಪೋದಿಲ್ಲ ಅಂತ ಹೇಳಿದ್ರಂತೆ. ಆ ಅವ್ರ ಮನಸ್ಸು ಇಲ್ದಿರ ಮನಸ್ಸು ಹೊರಟ್ರಂತೆ, ಟ್ರೈನ್ ಮಿಸ್ ಆಗೋಯ್ತಂತೆ. ಏನು ಮಾಡೋದು, ಬಸ್ ಮಿಸ್ ಆಗೋಯ್ತು, ಟ್ರೈನ್ ಹತ್ತು ಹೋಗು ಅಂದ್ರಂತೆ ಬಾಬಾ. ಅಹಮದಾಬಾದಿಗೆ ಬಂದರೆ ಟ್ರೈನ್ ಸಿಕ್ಕಿಲ್ಲಂತೆ, ಆ ಫ್ಲೈಟಲ್ಲಿ ಹೋಗು ಅಂದ್ರಂತೆ ಬಾಬು. ಅಂದರೆ ಸರ್ವಿಸ್ಗೋಸ್ಕರ ಹೋಗ್ತಕ್ಕಂಥವ್ರಿಗೆ ಎಷ್ಟೊಂದು ಬಾಬಾ ಅವರು ಪ್ರಾಧಾನ್ಯತೆಗಳನ್ನು ಮಾಡಿ ಏನು ಮಾಡ್ತಾಯಿದ್ರು, ರೆಡಿ ಮಾಡಿ ಎಲ್ಲರಿಗೂ ಕಳಿಸ್ತಾಯಿದ್ರು. ಅಂದರೆ ಎಷ್ಟು ಕಾಳಜಿ ಇರ್ತಾಯಿತ್ತು ಸೇವೆ ಮಾಡೋದ್ರ ಬಗ್ಗೆ. ಬ್ರಹ್ಮ ಬಾಬಾಗಾಗಲಿ ಶಿವಬಾಬಾಗಾಗಲಿ ಇವ್ರಿಗೆ ಇಷ್ಟೊಂದು ಒಳ್ಳೆ ಒಳ್ಳೆ ಪಾಯಿಂಟ್ ಸಿಕ್ಕಬೇಕು ಸಿಕ್ಕಬೇಕು ಅಂತೇಳ್ಬಿಟ್ಟು ಅಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ, ಎಷ್ಟು ಕಾರ್ಯ ಮಾಡಿದ್ದಾರೆ. ತೊ ಬಾಪ್ ಆಕರ್ ಸಮಜಾತೆ ಹೇ ತುಮ್ ಅಪನೆ ಕೋ ಆತ್ಮ ಸಮಜ್ ಕರ್ಕೆ ನಿಶ್ಚಯ ಬುದ್ಧಿ ಹೋಕರ್ಕೆ ಸರ್ವಿಸ್ ಮೇಲೆ ಲಗ್ ಜಾವು. ನೋಡಿ ಅಷ್ಟವ್ರಿಗೆ ಶರೀರಕ್ಕೆ ಹುಷಾರು ಇಲ್ದಾ ಇದ್ರೂ ಕೂಡ ಅವ್ರು ಕಷ್ಟಪಟ್ಟು ಹುಷಾರ್ಥ ಮಾಡಿಸಿದಾರಲ್ಲ ಬ್ರಹ್ಮ ಬಾಬು ಅವ್ರಿಗೆ. ಹಂಗೆ ನಾವು ಕೂಡ ಏನು ಮಾಡಬೇಕು, ಮೃತ್ಯು ವೇಳೆ ಚಳಿ ಆಗುತ್ತೆ, ನಿದ್ದೇಳೋಕ್ಕಾಗಲ್ಲ, ಇವತ್ತು ಚೆನ್ನಾಗಿ ನಿದ್ದೆ ಮಾಡಬೇಡ, ಹಂಗೆಲ್ಲ ಮಾಡ್ಬೋದು ಅಲ್ವಾ. ಸೊ ಹಳೆ ಶರೀರನ ಸರಿಯಾಗೂ ಇಟ್ಕೋಬೇಕು ಅಂತ ಹೇಳಿದ್ರು, ಪುರುಷಾರ್ಥನೂ ಮಾಡಬೇಕು, ಚೆನ್ನಾಗಿ ಸಾಧನೆಯನ್ನು ಮಾಡಬೇಕು ಅಂದರು. ಬಾಬಾಕಿ ಸರ್ವಿಸ್ ಹೇ ಆನ್ ಗಾಡ್ ಫಾದರ್ಲಿ ಸರ್ವಿಸ್ ಹೇ ಜೈಸೆ ವಾ ಲಿಖತೆ ಹೇ ಆನ್ ಹಿಸ್ ಮೆಜೆಸ್ಟಿ ಸರ್ವಿಸ್. ಹೀಗೆ ಅವರು ದೊಡ್ಡ ದೊಡ್ಡವ್ರು ಬರೀತಾರಲ್ಲ ಆನ್ ಹಿಸ್ ಮೆಜೆಸ್ಟಿ ಸರ್ವಿಸ್ ಅಂತ. ತು ತುಮ್ ಕ್ಯಾ ಕಹೆಂಗೆ, ನೀವೇನು ಹೇಳ್ತೀರಾ? ಯಹತು ಮೆಜಾರಿಟಿ ಸೆಬಿ ಊಂಚಿ ಸರ್ವಿಸ್ ಹೇ, ಮೆಜೆಸ್ಟಿಗಿಂತಲೂ ಇದು ತುಂಬ ದೊಡ್ಡ ಸೇವೆ ಇದಾಗಿದೆ ಅಂತಾರೆ. ಕ್ಯೂಂಕಿ ಮೆಜೆಸ್ಟಿ ಮಹಾರಾಜ ಬನಾನೆ ಬನತ್ತೆ ಹೇನಾ ತುಮ್ ಯಹ ಸಮಜ್ ಸಕ್ತೆ ಹೋ ಕಿ ಬರೋಬರ್ ಹಮ್ ವರ್ಲ್ಡ್ ಕಾ ಮಾಲಿಕ್ ಬಂತೆ ಹೇ. ಅಂದರೆ ಇಲ್ಲಿ ನೀವು ಮಹಾರಾಜರಾಗ್ತಾ ಇದ್ದೀರಾ, ವಿಶ್ವದ ಮಾಲೀಕರಾಗ್ತಾ ಇದ್ದೀರಾ, ಅಂಥ ಒಂದು ವಿದ್ಯೆಯನ್ನು ನೀವು ಕಲಿತಾ ಇದ್ದೀರಾ. ತುಮ್ ಬಚ್ಚೋ ಮೇ ಬಿ ಜೋ ಅಚ್ಚಿ ರೀತಿ ಪುರುಷಾರ್ಥ ಕರ್ತೆ ಹೇ ಉನ್ಕ ಮಹಾವೀರ್ ಕಹಾ ಜಾತ. ಚೆನ್ನಾಗಿ ಪುರುಷಾರ್ಥ ಯಾರು ಮಾಡ್ತಾರೆ ಅವ್ರಿಗೆ ಮಹಾವೀರರು ಅಂತ ಟೈಟ್ಲ್ ಇದೆ. ಯಾತೋ ಊಂಚ್ ಚಾಂಚ್ ಕರ್ನಿ ಚಯ್ಯೆ ಮೈ ಕೌನ್ ಮಹಾವೀರ ಜೋ ಬಾಬಾ ಡೈರೆಕ್ಷನ್ ಪರ್ ಚಲ್ತೆ ಹೇ. ಯಾರು ಮಹಾವೀರರು ಅನ್ನೋವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಯಾರು ಬಾಬಾ ಅವ್ರ ಡೈರೆಕ್ಷನ್ಸ್ ಮೇಲೆ ನಡೀತಾ ಇರ್ತಾರೆ ಅವರೇ ಮಹಾವೀರರು. ಬಾಬಾ ಸಂಜಾತೆ ಕಿ ಬಚ್ಚೆ ಅಪ್ನಿಕೋ ಆತ್ಮ ಸಮಜೋ ಬಾಯಿ ಬಾಯಿಕೋ ದೇಕು. ತಂದೆ ಹೇಳ್ತಾರೆ ನಿಮ್ಮ ನೀವು ಆತ್ಮ ಅಂತ ಹೇಳ್ಕೊಳ್ಳಿ, ಸೋದರ ಸೋದರನ್ನ ನೋಡ್ತಾ ಇರಿ. ಬಾಬಾ ಅಪ್ನೇ ಬಾಯಿ ಅಂಕೋ ಬಾಪ್ ಸಂಜಾತೆ ಹೇ. ತಂದೆ ತನ್ನ ಸೋದರರುಗಳಿಗೂ ಕೂಡ ತಂದೆ ತಿಳಿಸ್ತಾ ಇದ್ದಾರೆ, ಬಾಯಿ ಅಂಕೋ ಬಿ ದೇಖತೆ ಹೇ, ಸೋದರಾತ್ಮಗಳನ್ನು ನೋಡ್ತಾ ಇದ್ದಾರೆ. ಸಬೀಕೂ ನಹಿ ದೇಖೆಂಗೆ ಯಾತೋ ಜ್ಞಾನ ಹೇ ಶರೀರ ಬಿಗಾಡ್ತೋ ಕೊಯ್ ಸುನ್ನಾ ಸಕೆ. ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಶರೀರನೇ ಇಲ್ಲ ಅಂದರೆ ಯಾರು ಕೇಳೋಕ್ಕೂ ಆಗೋದಿಲ್ಲ, ಹೇಳೋಕ್ಕೂ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಏನು ಬೇಕೋ ಶರೀರ ಬೇಕೋ. ತುಮ್ ಜಾನ್ತೆ ಹೋನ ಮೈ ಯಹ ಶರೀರ ಮೇ ಆಯಾ ಹೋ, ನೀವು ಕೂಡ ನೋಡ್ತಾ ಇದ್ದೀರಿ ನಾನು ಈ ಶರೀರದಲ್ಲಿ ಬಂದಿದ್ದೀನಿ. ಮೈನೆ ಶರೀರ ಲೋನ್ ಪರ್ಲಿಯಾ, ನಾನು ಕೂಡ ಈ ಶರೀರವನ್ನು ಲೋನ್ನಾಗೆ ತಗೊಂಡಿದ್ದೇನೆ ಅಂತಾರೆ. ಶರೀರ ತೋ ಸಬ್ಕಾ ಹೇ, ಶರೀರಕ್ಕೆ ಸಾಥ್ ಹೇ, ಆತ್ಮ ಯಹ ಪಡ್ ರಹಿ ಹೇ ತೋ ಅಭಿ ಆತ್ಮವಂಕ ಸಮಜಾನ ಚಯ್ಯೆ ಬಾಬಾ ಹಮ್ಕೋ ಪಡಾರೆ. ಈಗ ಶರೀರ ಜೊತೆಯಲ್ಲಿ ಆತ್ಮ ಓದ್ತಾ ಇದೆ, ಈಗ ಆತ್ಮಗಳಿಗೆ ತಿಳಿಸ್ಬೇಕಾಗಿದೆ, ಬಾಬಾ ನಮಗೆ ಓದಿಸ್ತಾ ಇದ್ದಾರೆ. ತೋ ಬಾಬಾ ತೋ ಬೈಟಕ್ ಕಹ ಹೇ, ಶಿವಬಾಬಾ ಬಂದು ಎಲ್ಲಿ ಕೂತ್ಕೊತಾರೆ ಬ್ರಹ್ಮನ ಬುರುಕುಟಿನಲ್ಲಿ.
अकाल तख्त पर बाबा ने समझाया है हर एक आत्मा अकाल मुहूर्त है। ಆತ್ಮ ಬಂದು ಇಲ್ಲಿ ಬಂದು ಕೂತ್ಕೊಂಡಿದೆ, ಪರಮಾತ್ಮನು ಕೂಡ ಬ್ರಹ್ಮನ ಭ್ರುಕುಟಿನಲ್ಲಿ ಬಂದು ಕೂತ್ಕೊತಾರೆ. ಪ್ರತಿಯೊಬ್ಬರದು ಕೂಡ ಈ ಭ್ರುಕುಟಿ ಏನಿದೆ ಅಕಾಲ ಮೂರ್ತಿ ಆಗಿದೆ. ಕಬಿ ವಿನಾಶ ನೈವತ್ತ ಎಂದು ಇದು ವಿನಾಶ ಹೊಂದೋದಿಲ್ಲ. ಕಬಿ ಜಲ್ತಿ ಕಟ್ತಿ ಡೂಬ್ತಿ ನಹಿ ಹೇ ಎಂದು ಕೂಡ ಏನಾಗೋದಿಲ್ಲ, ಸುಟ್ಟೋಗೋದಿಲ್ಲ, ಕತ್ತರಿಸ್ಲಿಕ್ಕಾಗೋದಿಲ್ಲ, ನೀರಿನಲ್ಲಿ ಮುಳುಗೋದಿಲ್ಲ. ಆತ್ಮ ಅನ್ನೋದು ಅಜರ ಅಮರ ಅವಿನಾಶ ಆಗಿದೆ. ಚೋಟಿ ಬಡಿ ನಹಿವಾದ ಸೈಜ್ನಲ್ಲಿ ದೊಡ್ಡದು ಚಿಕ್ಕದು ಕೂಡ ಆತ್ಮ ಆಗೋದಿಲ್ಲ. ದುನಿಯಾ ಮೇ ಜೋ ಭಿ ಮನುಷ್ಯ ಮಾತ್ರ ಇಸ್ಮೇ ಜೋ ಆತ್ಮ ಉನ್ಕ ತಕ್ತ ಪರ್ ಯ ಭ್ರುಕುಟಿ ಹೇ ಎಲ್ಲ ಪ್ರಪಂಚದಲ್ಲಿರೋರ್ದು ಎಲ್ಲರದ್ದು ಕೂಡ ಏನಾಗಿದೆ ಭ್ರುಕುಟಿ ಅವ್ರವ್ರದ್ದು ಅವ್ರವ್ರ ಸಿಂಹಾಸನ ಆಗಿದೆ. ಕಿಸ್ಕ ಅಕಾಲ ತಕ್ತ ಪುರುಷ್ಕ ಕಿಸ್ಕ ಸ್ತ್ರೀಗ ಕಿಸ್ಕ ಬಚ್ಚಾಕ ಹೇ ಜಬ್ ಕಿಸ್ಮೇ ಬಾತ್ ಕರೋ ತೋ ಉಸ್ಮೇ ಸಮಜೋ ಕಿ ಹಮ ಆತ್ಮ ಕೆಲವರದು ಸ್ತ್ರೀ ಶರೀರದಲ್ಲಿ ಆತ್ಮ ಕೂತಿದೆ, ಕೆಲವರು ಪುರುಷ ಶರೀರದಲ್ಲಿ ಆತ್ಮ ಕೂತ್ಕೊಂಡಿದೆ, ಕೆಲವರು ಮಕ್ಕಳ ಶರೀರದಲ್ಲಿ ಆತ್ಮ ಕೂತ್ಕೊಂಡಿದೆ. ನೀವು ಯಾರನ್ನೇ ನೋಡಿ ಮಾತನಾಡುವಾಗ ಆತ್ಮ ಅಂತ ತಿಳ್ಕೊಂಡು ಮಾತಾಡ್ರಿ ಅಂತ ಅರ್ಥವಾಯ್ತಾ? ಇಲ್ಲಿ ದೃಷ್ಟಿ ಯೋಗ ಇದೆ. ಇಲ್ಲಿ ದೃಷ್ಟಿ ಕೊಟ್ಕೊಂಡು ಯಾಕೆ ಯೋಗ ಮಾಡ್ತೀವಿ? ಆತ್ಮ ನೋಡೋ ಪ್ರಾಕ್ಟೀಸ್ ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸತ್ಯುಗ ತ್ರೇತಾಯುಗ ಎರಡು ಯುಗಗಳು ನಾವು ಕಣ್ಮುಚ್ಕೊಂಡು ಜೀವನ ಮಾಡಲ್ಲ, ಒಬ್ಬರು ನೋಡ್ತೀವಿ, ಆತ್ಮಾಭಿಮಾನಿಯಾಗಿ ನೋಡ್ತೀವಿ. ಎರಡು ಯುಗಗಳು ಆತ್ಮಾಭಿಮಾನಿಯಾಗಿರ್ತೀವಿ, ದೇಹ ಭಾವನೆಗಳು ಇರೋದೇ ಇಲ್ಲ, ಆತ್ಮ ಆ ಸ್ಥಿತಿನಲ್ಲಿದ್ದು ನೋಡ್ತಾ ಇರ್ತೀವಿ. ಅದನ್ನ ಇಲ್ಲಿಂದನೇ ನಾವು ಕಲ್ತ್ಕೊಂತೀವಿ. ಗೊತ್ತಾಯ್ತರ? ದೃಷ್ಟಿಯೋಗ ಅಂದ್ರೆ ಅರ್ಥ ಆಯ್ತಲ್ಲ, ದೃಷ್ಟಿ ಕೊಟ್ಟು ಯಾಕೆ ಯೋಗ ಮಾಡೋದು ಅಂತ. ಯಹಿ ಸಮಜೋ ಹಮ್ಮ ಆತ್ಮ ಹೇ ಅಪ್ನೆ ಬಾಯಿ ಸೇ ಬಾತ್ ಕರ್ತೆ ಹೇ ಬಾಬಾ ಕಾ ಪೈಗಾಮ್ ದೇತೆ ಹೇ ಶಿವ ಬಾಬಾ ಕೋ ಯಾದ್ ಕರೋ ತೋ ಯಹ ಜಂಕ್ ಲಗಿ ಹುಯಿ ಹೇ ವ ನಿಕಲ್ ಜಾಯ್. ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡ್ತಾ ಇದ್ರೆ ಆತ್ಮದಲ್ಲಿ ಏನು ತುಕ್ಕು ಸೇರ್ಕೊಂಡು ಬಿಟ್ಟಿದೆ ಅದೆಲ್ಲ ಬಿಟ್ಟೋಗ್ಬಿಡ. ಗೊತ್ತಾಯ್ತರ? ಜೈಸೆ ಸೋನೆ ಮೇ ಆಲಾಯ್ ಬಡ್ತಿ ಹೇ ವ್ಯಾಲ್ಯೂ ಕಮ್ ಹೋತಿ ಹೇ ತುಮಾರ ಬಿ ವ್ಯಾಲ್ಯೂ ಕಮ್ ಹೋಗಿ. ಚಿನ್ನದಲ್ಲಿ ಪಂಚಲೋಹ ಬೆರಕೆ ಆಗಿಬಿಟ್ರೆ ಅದಕ್ಕೆ ವ್ಯಾಲ್ಯೂ ಕಮ್ಮಿ ಆಗುತ್ತಲ್ಲ. 24 ಕ್ಯಾರೆಟ್ ಬಂಗಾರಕ್ಕೆ ಎಷ್ಟು ಬೆಲೆ ಇದೆ ಪ್ರಂಜಿಗೆ, ಅಷ್ಟು ಬೆಲೆ 7-8 ಕ್ಯಾರೆಟ್ಗೆ ಇರೋದಿಲ್ವಲ್ಲ. ಅಭಿ ಬಿಲ್ಕುಲ್ ವ್ಯಾಲ್ಯೂ ಲೆಸ್ ಹೋಗಿ. ಈಗ ಆತ್ಮದಲ್ಲಿ ಪಂಚವಿಕಾರಗಳು ಸೇರ್ಕೊಂಡು ಬಿಟ್ಟಿರೋದ್ರಿಂದ ಆತ್ಮದ ಬೆಲೆ ಕಮ್ಮಿ ಆಗಿಬಿಟ್ಟಿದೆ. ಭಾರತ್ ಕೇತನ ಧನವ ಅಂತ ಅಭಿತು ಖರ್ಚು ಉಠಾತಿರ. ಈ ಭಾರತ ದೇಶದಲ್ಲಿ ಎಷ್ಟು ಸಾಹುಕಾರರಿದ್ರು ಈಗಂತೂ ಸಾಲ ತಗೊಂತಾ ಇರ್ತಾರೆ. ವಿನಾಶ್ ಮೇ ಬಿ ಸಬ್ಕ ಜೈಸಿ ಪೈಸೆ ಖತಮ್ ಹೋ ಜಾಯಂಗೆ. ವಿನಾಶ ಹತ್ರ ಬಂದಾಗ ಎಲ್ಲರ ದುಡ್ಡು ಏನಾಗ್ಬಿಡುತ್ತೆ? ಸಮಾಪ್ತಿ ಆಗೋಗುತ್ತೆ. ದೇನೇವಾಲ ಲೇನೇವಾಲ ಸಬ್ ಖತಮ್ ಹೋ ಜಾಯಂಗೆ. ಕೊಡೋರು ಇಲ್ಲ, ತಗೊಳ್ಳೋರು ಇಲ್ಲ, ಎಲ್ಲ ಕ್ಲೋಸ್ ಅಂತ ಡ್ರಾಮಾನೇ ಎಂಡ್. ಬಾಕಿ ಜೋ ಅವಿನಾಶಿ ಜ್ಞಾನ ರತನ್ ಲೇತೆ ವಹಿ ಆಕರ್ ಅಪ್ನ ಭಾಗ್ಯ ಲೇಂಗೆ. ಯಾರು ಈ ಸಮಯದಲ್ಲಿ ಅವಿನಾಶಿ ಜ್ಞಾನ ರತ್ನಗಳನ್ನು ಬುದ್ಧಿನಲ್ಲಿ ತುಂಬಿಕೊಂಡಿರ್ತಾರೆ ಅದೇ ನಿಮಗೆ ಭವಿಷ್ಯದಲ್ಲಿ ಏನಾಗ್ಬಿಡುತ್ತೆ? ಸ್ಥೂಲ ಸಂಪತ್ತಾಗಿ ಪರಿವರ್ತನೆ ಆಗ್ಬಿಡುತ್ತೆ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಕ ಯಾತ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ಕಿ ರುಹಾನಿ ಬಚ್ಚೋಂಕೋ ನಮಸ್ತೆ. ಹಂಸ ಬೃಹಾನಿ ಬಚ್ಚೊಂಕಿ ರೂಹಾನಿ ಬಾಪ್ ದಾದಾಕೋ ಯಾದ್ ಪ್ಯಾರ್ ಅವ್ರು ನಮಸ್ತೆ ನಮಸ್ತೆ ನಮಸ್ತೆ. ಮುಖ್ಯವಾಗಿರೋವಂಥ ಸಾರಾಂಶ, ಬಾಬಾಕೋ ಫಾಲೋಕರ್ ಬಾಬಾಕ ಸಮಾನ್ ಸರ್ವಿಸಬಲ್ ಬನ್ನ. ತಂದೆಯನ್ನು ಫಾಲೋ ಮಾಡಿ, ತಂದೆ ಥರ ಸರ್ವಿಸಬಲ್ ಆಗಿ. ಅಪ್ನೇಕೋ ಆಪೇಹಿ ಪರಕ್ನ ಮೈ ಊಂಚೆ ಊತ್ತೆ ಊಂಚ ಇಂತಹನ್ ಪಾಸ್ಕರ್ಕೆ ಊಂಚ ಪದ್ಪಾನಿ ಲಾಯಕು. ಚೆಕಿಂಗ್ ಮಾಡ್ಕೊಬೇಕು ನಾವು, ಒಳ್ಳೆಯದಕ್ಕಿಂತಲೂ ಒಳ್ಳೆ ವಿದ್ಯೆಯನ್ನು ಓದ್ಬಿಟ್ಟು ಪುರುಷಾರ್ಥ ಮಾಡಿ ನಾನು ಒಳ್ಳೆ ಪದವಿಗೆ ಹೋಗ್ಲಿಕ್ಕೆ ಪರೀಕ್ಷೆಗಳನ್ನು ಪಾಸ್ ಮಾಡಿ ಒಳ್ಳೆ ಪದವಿಗೆ ಹೋಗ್ತೀನಾ ಚೆಕ್ ಮಾಡ್ಕೊಳ್ಳಿ ಅಂತ. ಬಾಬಾಕೆ ಡೈರೆಕ್ಷನ್ ಪರ್ ಚಲ್ಕರ್ ಮಹಾವೀರ್ ಬನನ ಹೇ. ತಂದೆ ಡೈರೆಕ್ಷನ್ಸ್ ಮೇಲೆ ನಡೆದು ನಾವೇನಾಗಬೇಕು? ಮಹಾವೀರರಾಗಬೇಕು. ಜೈಸೆ ಬಾಬಾ ಆತ್ಮಕೋ ದೇಖತೆ ಹೇ ಆತ್ಮಕೋ ಪಡಾತೆ ಐಸೆ ಆತ್ಮ ಬಾಯಿ ಬಾಯಿಕೋ ದೇಖಕರ್ ಬಾತ್ ಕರ್ನಿ. ಹೇಗೆ ತಂದೆ ಬಂದು ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ, ಆತ್ಮಗಳನ್ನು ನೋಡ್ತಾ ಇದ್ದಾರೆ, ಸೋದರ ಸೋದರಿಯರಂತ ತಿಳ್ಕೊಂಡು ನಾವು ಕೂಡ ಎಲ್ಲರನ್ನ ಮಾತನಾಡಿಸ್ಬೇಕು. ವರದಾನ ತನ್ಕಿ ತಂದುರಸ್ತಿ ಮನ್ಕಿ ಖುಷಿ ಅವ್ರ ಧನ್ಕಿ ಸಮೃದ್ಧಿ ದ್ವಾರ ಶ್ರೇಷ್ಠ ಭಾಗ್ಯವಾನ್ ಭವ. ತನುವಿನ ಆರೋಗ್ಯದಿಂದ, ಮನಸ್ಸಿನ ಖುಷಿಯಿಂದ, ಧನದ ಸಮೃದ್ಧಿಯಿಂದ ಸದಾ ಶ್ರೇಷ್ಠ ಭಾಗ್ಯವಂತರು ಆಗಿರಿ. ತನ್ನೂ ಆರೋಗ್ಯವಾಗಿದೆ, ಮನಸ್ಸು ಖುಷಿಯಾಗಿದೆ, ಕೈ ತುಂಬ ಹಣ ಇದೆ ಅಂದರೆ ಅವ್ರಿಗಂಥ ಭಾಗ್ಯ ಇನ್ಯಾರಿಗಿದೆ? ಅಂಥ ಒಂದು ಭಾಗ್ಯವಂತರಾಗಿ ಏನೋ ವರದಾನ ಭಗವಂತ ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಇವತ್ತು ವರದಾನ. ಸಂಗಮೈ ಪರ್ ಸದಾ ಸ್ವಾಮಿ ಸ್ಥಿತ್ರಹನೇಸೆ ತನ್ಕ ಕಾರ್ಯ ಕರ್ಮ ಭೋಗ ಸೂಲಿಸೆ ಕಾಂಟ ಹೋಜಾತ. ನೋಡಿ, ಸಂಗಮಯದಲ್ಲಿ ಸದಾ ಸ್ವಸ್ಥಿತಿನಲ್ಲಿ ನೀವು ಸ್ಥಿತರಾಗಿದ್ದಾಗ
ತನುವಿನ ಕರ್ಮ ಭೋಗಗಳು ಕೂಡ ಶೂಲದಂತೆ ಬಂದಿರೋ ಪರಿಸ್ಥಿತಿನೂ ಕೂಡ ಮುಳ್ಳು ಥರ ಆಗೋಗುತ್ತೆ. ತನಕ ರೋಗ ಯೋಗಮೇ ಪರಿವರ್ತನ್ ಕರ್ದೇತಾ ಹೇ, ತನುವಿನ ಕಾಯಿಲೆಗಳು ಕೂಡ ಏನಾಗುತ್ತೆ ಯೋಗದಲ್ಲಿ ಪರಿವರ್ತನೆ ಆಗೋಗ್ಬಿಡುತ್ತೆ. ಇಸ್ಲಿ ಸದಾ ಸ್ವಸ್ಥರಹೋ. ಅದರಿಂದ ಯಾವಾಗಲೂ ಏನಾಗಿರ್ಬೇಕೋ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಮನ್ಮನಾಭ ಹೋನಿಕೆ ಕಾರಣ ಖುಷಿ ಅಂಕ ಕಾಂತೆ ಸದಾ ಸಂಪನ್ನ ಹೋ. ಮನ್ಮನಾಭ ಆಗಿರೋ ಕಾರಣದಿಂದ ಖುಷಿಯ ಗಣಿ ಅಂತಕ್ಕಂಥದ್ದು ಯಾವಾಗಲೂ ಸಂಪನ್ನವಾಗಿರಲಿ. ಇಸ್ಲಿಯೇ ಮನ್ ಕಿ ಖುಷಿಯಾ ಬಿ ಪ್ರಾಪ್ತ ಹೇ, ಜ್ಞಾನ ಧನ್ ಕಾ ಸಬ್ ಧನೋನ್ಸೆ ಶ್ರೇಷ್ಠ ಹೇ. ಅದರಿಂದ ಮನಸ್ಸಿನ ಖುಷಿನೂ ನಿಮ್ಗೆ ಸಿಕ್ಕಿದೆ, ಜ್ಞಾನ ಧನದ ಅದು ಧನನೂ ನಿಮ್ಗೆ ಸಿಕ್ಕಿದೆ. ಜ್ಞಾನ ಧನ ವಲಂಕ ಪ್ರಕೃತಿ ಸ್ವತಃ ದಾಸಿ ಬಂಜಾತ. ಜ್ಞಾನ ಧನದ ಯಾರ್ಯಾರ ಹತ್ರ ಜ್ಞಾನ ಧನ ಇದೆ ಅವ್ರಿಗೆ ಏನಾಗುತ್ತೆ, ಎಲ್ಲ ಪ್ರಕಾರದ ಧನಗಳು ಸಿಕ್ಕೋಗುತ್ತೆ. ಜ್ಞಾನ ಧನ ವಾಲೋಂಕಿ ಪ್ರಕೃತಿ ಸ್ವತಃ ದಾಸಿ ಬಂಜಾತ. ಜ್ಞಾನ ಧನವನ್ನು ಯಾರು ತುಂಬಿಕೊಂಡಿರ್ತಾರೆ ಅವ್ರಿಗೆ ಪ್ರಕೃತಿ ಕೂಡ ದಾಸಿಯಾಗಿ ಹೋಗ್ಬಿಡುತ್ತೆ. ಅವರ ಸರ್ವ ಸಂಬಂಧ ಬಿ ಏಕಕ್ಕೆ ಸ್ವಾತ, ಎಲ್ಲ ಸಂಬಂಧಗಳು ಒಬ್ಬರ ಜೊತೆಯಲ್ಲಿ ಜೋಡಿಸ್ಬೇಕಾಗಿದೆ. ಸಂಪರ್ಕ ಬಿ ಹೋಲಿ ಹಂಸೆ ಹೇ, ಈಗ ನಮ್ಮ ಸಂಪರ್ಕ ಎಲ್ಲ ಎಂಥವ್ರ ಜೊತೆಯಲ್ಲಿದೆ, ಹೋಲಿ ಹಂಸಗಳ ಜೊತೆಯಲ್ಲಿದೆ. ಇಸ್ಲಿಯೇ ಶ್ರೇಷ್ಠ ಭಾಗ್ಯವಾನ್ ಕ ವರದಾನ ಸ್ವತಃ ಪ್ರಾಪ್ತ ಹೋ ಜಾತ ಹೇ. ಅದರಿಂದ ಶ್ರೇಷ್ಠ ಭಾಗ್ಯವಂತರ ವರದಾನ ಅನ್ನತಕ್ಕಂಥದ್ದು ಕೂಡ ನಮಗೆ ಸಿಕ್ಕುತ್ತೆ. ಸ್ಲೋಗನ್ ಯಾದವ್ರ ಸೇವಾ ದೋನೋ ಕ ಬ್ಯಾಲೆನ್ಸ್ ಹಿ ಡಬಲ್ ಲಕ್ ಲಾಕ್ ಹೇ. ನೆನಪು ಮತ್ತು ಸೇವೆ ಎರಡೂ ಕೂಡ ಬ್ಯಾಲೆನ್ಸ್ ಇಟ್ಕೊಳ್ಳೋದೇ ಡಬಲ್ ಲಾಕ್ ಆಗಿದೆ. ಮೈಯಿಂದ ಸೇಫ್ಟಿ ಆಗಿರೋದಕ್ಕೆ ಲಾಕ್ ಹಾಕ್ಕೋಬೇಕಲ್ವಾ, ಡಬಲ್ ಲಾಕ್ ಯಾವುದು, ನೆನಪು ಮತ್ತು ಸೇವೆ. ಅಚ್ಚ ಓಂ ಶಾಂತಿ.